ಶ್ರೀರಾಮನನು ಈ ನೃಪನ ಮುಂದಿರಿಸಿ ನೋಡುವೆವು ಅವರ ಚಿತ್ತದ ಹರಹುಗಳ ನೋಡುವೆವು ರಾಮನ ಈ ನೃಪನ ಮುಂದಿರಿಸಿ ಅವರ ಚಿತ್ತದ ಹರಹುಗಳ ನೋಡುವೆವು ಬಳಿಕ ಅರಿವೆವು ಇಂದುತ್ಸಾಹ ಭೇರಿಗಳ ಬಳಿಕ ಉತ್ಸಾಹ ಭೇರಿಗಳ ಅರಿವೆವು ಎಂದು ಅರಮನೆಯಲ್ಲಿ ಒದಗಿಸಿದರು ಅರಮನೆಯಲ್ಲಿ ಒದಗಿಸಿದರು ಅಡಗಿಸಿ ಪುರಜನರ ವಾರ್ತೆಯರು ನೆರಹಿದ ನರಸುಗಳ ನಿಖಿಳಪ್ತ ಸಚಿವ ನಿಯೋಗಿ ಪರಿಜನವ ಪುರಜನರ ವಾರ್ತೆಯನ್ನು ಅಡಗಿಸಿ ಪರಿಜನವ ನೆರಗಿದರು ಕರೆಸಿ ರಾಮನನ್ನು ಈ ನೃಪನ ಮುಂದಿರಿಸಿ ನೋಡುವೆವು ಅವರ ಚಿತ್ತದ ಹರಹುಗಳ ಬಳಿಕ ಅರಿವೆಂದು ಉತ್ಸಾಹ ಬೇರಿಗಳನ್ನು ಅರಮನೆಯಲ್ಲಿ ಒದಗಿಸಿದನು ಅಡಗಿಸಿ ಪುರಜನದ ವಾರ್ತೆಯನ್ನು ನೆರಹಿದರು ಅರಸುಗಳ ನಿಖಿಳಾಪ್ತ ಸಚಿವ ನಿಯೋಗಿ ಪರಿಜನವ ರಾಮನ ಅಭ್ಯುದಯ ವಾರ್ತೆ ಲೋಕಕ್ಕೆ ಪ್ರಸಿದ್ಧವಾಗಿ ಹೊಮ್ಮಿದೆ. ಆ ಸಂದರ್ಭದಲ್ಲಿ ರಾಮನ ದಶರಥನ ಆಳ್ವಿಕೆಯ ಕ್ರಮ ಹೇಗಿರುತ್ತದೆ, ಏನು ಇವನು ಹೆಚ್ಚ ಅವನು ಹೆಚ್ಚ ಇದನ್ನೆಲ್ಲ ಹೋಲಿಸಿ ನೋಡ್ತೀವಿ ಅನ್ನೋ ಸಂತೋಷದಲ್ಲಿರ್ತಕ್ಕಂಥ ಪುರಜನರ ಪಾಲಿಗೆ ಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ಈಗ ನಡೀತಕ್ಕಂಥದ್ದು ಏನೋ ವಿಚಿತ್ರವಾದದ್ದು ಭಯಾನಕವಾದದ್ದು ಅನ್ನೋದನ್ನ ಹೇಳದೆಯೇ ಕ್ರಮವಾಗಿ ಆ ದುರ್ವಾರ್ತೆಯನ್ನ ತಂದು ಕೊಡ್ತಾ ಇದ್ದಾರೆ ಅಂತ ಕವಿ ತಿಳಿಸ್ತಾನೆ. ಮುಂದೆ ಪಟ್ಟಾಭಿಷೇಕದ ವಸತಿ ಸಿಂಗಾರಿಸಿತು ನೆರೆದವು ಹೊಸ ಪರಿಯ ನೃಪ ಲಾಂಛನಾದಿ ಸಮಸ್ತ ವಸ್ತು ಜಯ ನೆರೆದವು ಹೊಸಗೆ ತತ್ಪುರವರವನವಲಂಬಿಸಿತು ನಿಭಿಷದಲ್ಲಿ ವಸಗೆ ತತ್ಪುರವರವನವಲಂಬಿಸಿದೋ ಆಸುಮಂತ್ರನ ದಶರಥನ ಬಳಿಗೆ ಕಟ್ಟಿ ರಾಮನ ಬಳಿಗೆ ಮುನಿ ಬಂದ ಕವಿ ಮುಂದೆ ಆಗುವ ಘಟನೆಯನ್ನು ಹೇಳಿ ಅದರ ಹಿಂದಿನ ಘಟನೆಗಳನ್ನು ಮತ್ತೆ ಹೇಳೋದಕ್ಕೆ ಆರಂಭ ಮಾಡಿದ್ದಾನೆ. ಅದು ಸಂಕ್ಷೇಪ ಮಾಡ್ತಾ ಇದ್ದಾನೆ. ಇತ್ತ ರಾಮ ದಶರಥನ ಬಳಿಗೆ ಹೋಗುವ ಮುನ್ನ ಏನ್ ನಡೆಯಿತು ಅಂತ ಹೇಳ್ತಾ ಇದ್ದಾನೆ. ಪಟ್ಟಾಭಿಷೇಕದ ವಸತಿ, ಸಿಂಗಾರ, ನೃಪಲಾಂಛನಾದಿಗಳು ಎಲ್ಲ ಸೇರಿವೆ. ಆಗ ತತ್ಪುರ ವನವು ಎಲ್ಲವೂ ಕೂಡ ಅಲಂಕೃತವಾಗಿದೆ. ಸುಮಂತ್ರನ ಮತ್ತೆ ದಶರಥನ ಬಳಿಗೆ ಬಂದು ಆ ಗುರು ಕುಲಗುರುವಾದ ವಸಿಷ್ಠ ಅವರೆಲ್ಲರೂ ಕೂಡ ಅಲ್ಲಿ ಸೇರಿ ರಾಮನಿಗೆ ಏನು ರಾಜ್ಯದ ಬಾಧ್ಯತೆ ಇದೆ, ಅದನ್ನು ನಡೆಸ್ಕೊಳ್ಬೇಕಾದ ಕ್ರಮ ಏನು, ಅದನ್ನು ಕೂಡ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಕವಿ ಒಂದು ಸಾಫ್ ಸೀದಾ ಆದಂತ ಒಂದು ಕಥನ ಕ್ರಮ ಅಳವಡಿಸಿಕೊಳ್ಳದೆ ಒಂದು ಫ್ಲಾಶ್ ಬ್ಯಾಕ್ ಇಂತಹ ರೀತಿಯಲ್ಲಿ ಹೋಗಿದ್ದಾನೆ. ಮುಂದಿನ ಘಟನೆ ರಾಮ ಬಂದ ದಶರಥನ ಬಳಿಗೆ ಅಂತ ಹೇಳಿದ್ರು, ತತ್ಪೂರ್ವದ ಘಟನೆ ಏನು ಅಂತ ಹೇಳ್ತಾ ಇದ್ದಾನೆ. ಇದನ್ನು ನಾವು ಕಾಣಬೇಕು. ರಾಮನಿಗೆ ಅಭ್ಯುದಯ ವಾರ್ತೆ ಇದು ಅಂತ ಹೇಳಿ ಅವರಿಗೆ ಸದುಪದೇಶಗಳನ್ನೆಲ್ಲ ಮಾಡತಕ್ಕಂಥದ್ದು ಒಂದೆರಡು ಮಾತುಗಳನ್ನು ಬರುತ್ತೆ, ಅದನ್ನು ನಾವು ಮುಂದೆ ಕಾಣೋಣ. ಬಂದ ಮುನಿಪನ ಮುನಿಪನ ಭಕ್ತಿ ಪೂರ್ವಕದಿಂದ ಸತ್ಕರಿಸಿದ
ರಘುನಂದನನು ವಿಧಿ ವಿಹಿತ ಗುರು ಪೂಜಾ ವಿಧಾನದಲ್ಲಿ ಭಕ್ತಿ ಪೂರ್ವಕದಿಂದ ಮುನಿಪನ ಸತ್ಕರಿಸಿದನಲ್ಲಿಯೇ ಎಂದನ ಮುನಿಪತಿಗೆ ರಘುನಂದನ ಮುನಿಪತಿಗೆ ಎಂದನು ಕಂಡಗಿರೊಂದು ಕನಸರು ಕಾನನದೊಳ್ ಅರವಿಂದ ಮುಖಿ ಸಹಿತ ಎನಗೆ ಸಂಭವಿಸಿತು ಪರಿಭ್ರಮಣ ಕನಸನೊಂದನು ಕಂಡೆನು ಎಂದ ನಾಮುನಿಪತಿಗೆ. ಇತ್ತ ಕುಲಗುರುವಾದ ವಸಿಷ್ಠ ದಶರಥನ ಬಳಿಗೆ ಸುಮಂತ್ರನನ್ನು ಕಳಿಸಿ ರಾಮನ ಬಳಿ ತಾನು ಇದ್ದು ರಾಮನಿಗೆ ಯಾವ್ಯಾವ ಹಿತವನ್ನು ಹೇಳಬೇಕು ಅದನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ರಾಮನು ಕೂಡ ಗುರುವಿಗೆ ವಂದನೆಯನ್ನು ಸಲ್ಲಿಸ್ತಾನೆ. ಸಲ್ಲಿಸಿದಾಗ ರಘುನಂದನನು ವಿಧಿಸಹಿತ ವಿಧಿವಿಹಿತ ಗುರು ಪೂಜಾ ವಿಧಾನದಲ್ಲಿ ಇದ್ದಾಗ ಮುನಿಪತಿಗೆ ಹೇಳ್ತಾನೆ, ಕಂಡೆ ಕನಸೊಂದನು ಕಾನನದೊಳು ಅರವಿಂದ ಮುಖಿ ಸಹಿತ ಎನಗೆ ಸಂಭವಿಸಿತು ಪರಿಭ್ರಮಣ ಅಂತ. ಇದು ಮೂಲದಲ್ಲಿನ ಇದು ನಮ್ಮ ತೊರವೆ ಕವಿಯ ಕಲ್ಪನೆ. ಅಂದರೆ ತಾನು ಹಿಂದಿನ ರಾತ್ರಿ ಸಂಡಿನ ಶಾಲಿಯಾಗಿ ವ್ರತದೀಕ್ಷಿತನಾಗಿ ಮಲಗಿದ್ದಾಗ ಒಂದು ಕನಸು ಕಂಡಿದ್ದಾಯಿತು, ಅದರೊಳಗೆ ತಾನು ಸೀತೆಯೂ ಕೂಡ ವನವಾಸ ಮಾಡಿದಂತೆ ಇತ್ತು ಅಂತ ಹೇಳ್ತಾನೆ. ಈ ರೀತಿ ಕನಸುಗಳು ರಾಮಾಯಣದಲ್ಲಿ ಬೇಕಾದಷ್ಟು ಬಂದಿದೆ. ಆದರೆ ರಾಮನಿಗೆ ಇಂತಹ ಕನಸಾಯಿತು ಅನ್ನುವಂಥದ್ದು ಅಯೋಧ್ಯ ಕಾಂಡದಲ್ಲಿ ಇಲ್ಲ. ಇದು ತುಂಬ ಸುಂದರವಾದ ಒಂದು ಕಥಾತಂತ್ರ ಅಂತ ಅನಿಸುತ್ತದೆ. ಮುಂದೆ ಏನು ನಡೆಯಿತು, ಮುಂದೆ ಏನಾಗುತ್ತದೆ ಅನ್ನೋದರ ಸೂಚನೆಯಿಂದ ರಾಮನೇ ಕೊಟ್ಟಂತೆ ಮಾಡುವುದು ಒಂದು ಕಥಾತಂತ್ರ ಚಮತ್ಕಾರ. ಆಗ ಸಮಾಧಾನವನ್ನು ಹೇಳ್ತಾರೆ ವಸಿಷ್ಠ ಮುನಿ. ಕಂದರೆಗನಿದರಲಿ ಮನಗಿದು ಚಂದವಾಗಿರದು ಅಲಿದರಲಿ ಕಂದರೆದರು ಇದು ಮನಕ್ಕೆ ಚಂದವಾಗಿರದೆ ನೀವೇನೆಂದು ಕಂಡಿರಿ ರಾಜ್ಯ ಸಂಪದದ ಆಗಮ ಸ್ಥಿತಿಗೆ ನೀವು ಏನೆಂದು ಕಂಡಿರಿ ಮುಂದೆ ಎನ್ನಲೋ ಮುನಿನಾಥ ಮಗುಳ್ ಇಂತೆಂದನು ಕಂದೆರೆದನು ಅನಿತರಲ್ಲಿ. ಆ ಕನಸು ಕಾಣ್ತಾ ಇದ್ದವನು ತಕ್ಷಣ ಎಚ್ಚರವಾಯಿತು, ಮನಕ್ಕಿದು ಚಂದವಾಗಿರೋದೇನು, ಇದು ನನಗೆ ಸಂತೋಷವಾಗಲ್ವಾ, ನನಗದು ಚೆನ್ನ ಅಂತ ಅನಿಸಿತ್ತು. ನೀವೇನೆಂದು ಕಂಡಿರಿ ರಾಜ್ಯ ಸಂಪದ ಆಗಮ ಸ್ಥಿತಿಗೆ, ಈ ರಾಜ್ಯ ಸಂಪತ್ತಿ ಇವತ್ತು ಬರುತ್ತಿದೆ ಅದಿರಲಿ, ಅಂದರೆ ನನಗೆ ಹೀಗೆ ಸ್ವಪ್ನವಾಗಿದೆ ಅದು ನನಗೇನು ಬೇಸರ ಅನ್ನಿಸ್ತಾ ಇಲ್ಲ, ಇದು ನಿಮಗೆ ಹೇಗೆ ತೋರುತ್ತದೆ ಅಂತ ಕೇಳ್ತಾನೆ. ಇಲ್ಲಿ ರಾಮನ ಅದ್ವೈತ ಸುಖ ದುಃಖ ಯೋಹೋ ಅನ್ನುವಂಥ ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ಅಂತಿದೆಯಲ್ಲ, ಈ ಭಾವವನ್ನು ನಾವು ನೋಡ್ತಾ ಇದ್ದೀವಿ. ಸ್ಥಿತ ಪ್ರಜ್ಞತ್ವ ಹೀಗೆನಲು ಮುಂದೆನಲು ಮುನಿನಾಥ ಮುಗುಳಿಂತೆಂದ. ವಸಿಷ್ಠ ಮಹರ್ಷಿ ಹೇಳ್ತಾನೆ, ಆಯಸದೋರಿ ಬಳಿಕ ಪುರಂದರನ ವೈಭವಕ್ಕೆ ಸರಿ ಸಿರಿಯಹುದು ನಿನಗಿಲ್ಲ. ಅಪ್ಪ ಮೊದಲಿಗೆ ಒಂದು ಸ್ವಲ್ಪ ಕಷ್ಟವಾಗಿರುತ್ತದೆ, ಆಮೇಲೆ ಇಂದ್ರ ಸೌಖ್ಯ ಇಂದ್ರ ಸಮಾನ ಸೌಖ್ಯ ನಿನಗೆ ಬರುತ್ತದೆ, ಯಾವ ಚಿಂತೆಯೂ ಇಲ್ಲ ಅಂತ. ಅಂದರೆ ವಸಿಷ್ಠನಿಗೂ ಇದು ಗೊತ್ತಿದೆ, ರಾಮನ ಪಟ್ಟಾಭಿಷೇಕಕ್ಕೆ ಅಂಥ ವಸಿಷ್ಠ ಮಹರ್ಷಿ ಬ್ರಹ್ಮರ್ಷಿ ಬ್ರಹ್ಮಮಾನಸ ಪುತ್ರ ಆತ ಕೊಟ್ಟ ಮುಹೂರ್ತ, ಆ ಮುಹೂರ್ತದಲ್ಲಿ ರಾಮ ಕಾಡಿಗೆ ಹೋದದ್ದಾಯಿತು. ಇನ್ನು ಯಾವ ಮುಹೂರ್ತವನ್ನು ನೆಚ್ಚೋಣ ಅಂತ ಪ್ರಶ್ನೆ ಬರುತ್ತದೆ.
ಅವನು ಇಟ್ಟುಕೊಟ್ಟಿದ್ದೆ ಕಾಡಿಗೆ ಹೋಗೋದಕ್ಕೆ ಮುಹೂರ್ತ, ಅದರಿಂದಲೇ ಹೋಗಿ ಕೂತಲು ಪ್ರತಿವಾದ ಮಾಡಬಹುದು. ಯಾವುದು ಏನೇ ಇದ್ರೂ ನಮಗೆ ಸ್ವೀಕಾರ ಮಾಡುವ ಶಕ್ತಿ ಉಂಟ ಅಷ್ಟೇ ನಾವು ನೋಡಬೇಕು. ಅದಿದ್ದ ಮೇಲೆ ಯಾವುದಾದ್ರೂ ಪರವಾಗಿಲ್ಲ. ಹೀಗಾಗಿ ನಿನಗೆ ಮೊದಲು ತೊಂದರೆ ಇದ್ರೂ ಆಮೇಲೆ ಸರಿಯಾಗುತ್ತದೆ. ಅದು ಯಾರೋ ಜ್ಯೋತಿಷ್ಕರ ಹತ್ರ ಹೋಗಿದ್ದಾಗ ಹೇಳಿದ್ರಂತೆ, ನಿಮಗೆ ನೋಡಿ ಇಷ್ಟು ವರ್ಷ ಶನಿ ಕಾಟ ಇದೆ, ಶನಿ ದಶೆಯೇ 19 ವರ್ಷ, ಅದರ ಮಧ್ಯದಲ್ಲಿ 7.5 ಅಂತೀವಲ್ಲ 7.5 ವರ್ಷದ ಶನಿ ಕಾಟ ಬೇರೆ ಇದೆ, ಅದರ ಜೊತೆಗೆ ಮಿಕ್ಕ ಕ್ಷುದ್ರ ಗ್ರಹಗಳು, ನೀಚ ಗ್ರಹಗಳು, ಪಾಪಗ್ರಹಗಳು ಎಲ್ಲ ಕ್ರೂರವಾಗಿದೆ, ಅಂಗಾರಕ ಬೇರೆ ವಿಕೃತನಾಗಿದ್ದಾನೆ, ಜೊತೆಗೆ ರಾಹು ಕೇತುಗಳಿದ್ದಾರೆ, ಕೇರಳ ದಕ್ಷಿಣ ಕನ್ನಡದಿಂದ ಮಾಂದಿ ಎನ್ನುವ 10ನೇ ಗ್ರಹ ಬೇರೆ ಬಂದು ಸೇರಿಕೊಂಡಿದೆಯಲ್ಲ ನಮ್ಮ ಕುಂಡಲಿಗಳಲ್ಲಿ, ಅದರದ್ದು ಬೇರೆ ವಕ್ರತೆ, ಅವನು ಶನಿಯ ಮಗ ಅಂತೆ, ಮಂದನ ಮಗ ಮಾಂದಿ, ಈ ಥರದ್ದೆಲ್ಲ ಇದ್ದಾರೆ. ಹಾಗಾಗಿ ನಿಮಗೆ ತುಂಬ ತೊಂದರೆ ಇದೆ ಅಂತ ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಈಗ ಪರಿಹಾರ ಹೇಳಿದ್ರೆ ಗತಿ ಏನು, ಇದನ್ನ ಬಳಿಕ ನನಗೆ ಚೆನ್ನಾಗುತ್ತೆ, ಮೊದಲು ಸ್ವಲ್ಪ ತೊಂದರೆ ಕೊಡುತ್ತದೆ ಅಷ್ಟೇ, ಆರಂಭದಲ್ಲಿ ಕಷ್ಟ ಆಮೇಲೆ ಅದೇ ಇಷ್ಟ ಅಭ್ಯಾಸ ಆಗುತ್ತದೆ. ನಿಮ್ಮ ಕರುಣ ಕಟಾಕ್ಷ ರಕ್ಷಣೆ ನಮ್ಮ ಮೇಲಿರಲು, ಆವ ದುರ್ಘಟವೋ ಎಮ್ಮ ಮಾಡೋದೇ, ನಾವು ನಿರ್ದೈವರೇ. ನಿಮ್ಮ ಕರುಣ ಕಟಾಕ್ಷ ರಕ್ಷಣೆ ನಮ್ಮ ಮೇಲಿರಲು, ಆವ ದುರ್ಘಟವು ಎಮ್ಮ ಮಾಡೋದೇ, ನಾವು ನಿರ್ದೈವರೇಯನು ತ ಬೊಮ್ಮ ಕೋಟಿ ಕಿರೀಟ ಮಂಡಿತ ನಿರ್ಮಳಾಂಗ್ರಿ ನಖ ಪ್ರಭಾಕರನು, ಉಮ್ಮಹದೊಳ್ಳು ಎರಗಿದನು ನರ ಚಾರುಕೇಶಿ. ಸಾಮಾನ್ಯವಾಗಿ ಈ ಚಾರುಕೇಶಿ ರಾಗದಲ್ಲಿ ಜೀವ ಸಂಚಾರಗಳು ಯಾವುದಿವೆ ಅವನ್ನೆಲ್ಲ ಇಲ್ಲಿ ಬಳಸಿಬಿಟ್ಟಿದ್ದಾರೆ. ಅದರ ಕರುಣ ಗಾಂಭೀರ್ಯ ಎಲ್ಲ ಇಲ್ಲಿ ಸೇರಿದೆ. ಜೊತೆಗೆ ಆ ಅವರೋಹಣ ಕ್ರಮದ ರಾಗ ಸಂಚಾರ ಕೂಡ ತುಂಬ ಸೊಗಸಾದದ್ದು. ಉಮ್ಮಹದುಳು ಎರಗಿದನು ನರರವಲು, ಉಮ್ಮಹದುಳು ಎರಗಿದನು ಅದಕ್ಕೆ ಸಾಮಾನ್ಯವಾಗಿ ಗಮಕಿಗಳು ಹಾಗೆ ಮಾಡ್ತಾರೆ. ಅರೆ ಇವರು ನರರ ಒಲುಗೂ ತಂದಿಟ್ರಲ್ಲ ಆ ಸಂಗತಿಯನ್ನು, ಅದು ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ದೇವರು ಮನುಷ್ಯನಾದದ್ದು, ಕೆಳಗಿಳಿದದ್ದು, ಅವತರಣ ಮಾಡಿದ್ದು ಅಂತ ಸಂಗೀತವನ್ನು ಸಾಹಿತ್ಯಕ್ಕೆ ಹೇಗೆ ಅನ್ವಯ ಮಾಡಿ ಗಮಕ ವಾಚನ ಮಾಡಬೇಕು, ಕಾವ್ಯವನ್ನು ಮುಟ್ಟಿಸಬೇಕು ಅನ್ನೋದಕ್ಕೆ ಇಂಥವೆಲ್ಲ ಒಳ್ಳೆಯ ಸಾಕ್ಷಿಗಳಾಗಿ ಕಾಣುತ್ತವೆ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಇದೇ ಥರ ರಾಮ ಕಾಡಿಗೆ ಹೋಗುವ ಸನ್ನಿವೇಶದ ಸಂಗೀತ ಸಂಯೋಜನೆಯನ್ನು ಮಾಡಿ ನೃತ್ಯ ಮಾಡಿದ್ದಾರೆ, ರಾಮಾಯ ತುಭ್ಯಂ ನಮಃ. ಅದರೊಳಗೆ ಷಣ್ಮುಖಪ್ರಿಯ ರಾಗ, ಅದು ಇದೇ ಥರನೇ ಮೇಳಕರ್ತ ರಾಗ, ಸಾಫ್ ಸೀದಾ ಮೇಲೆ ಹೋಗಿ ಕೆಳಗೆ ಬರುತ್ತೆ. ಇದು ಶುದ್ಧ ಮಧ್ಯಮ ರಾಗ, ಅದು ಪ್ರತಿಮಧ್ಯಮ ರಾಗ. ನಟಭೈರವಿ ಪ್ರತಿಮಧ್ಯಮ ಬಂದರೆ ಷಣ್ಮುಖಪ್ರಿಯ ಆಗುತ್ತದಲ್ವೇ. ಅಲ್ಲಿ ಸಪ್ತ ಸಪ್ತಚ ವರ್ಷಾಣಿ ಅಂತ ವಾಲ್ಮೀಕಿಯ ಶ್ಲೋಕ, ಅವಳು ಒಂದು ಸಪ್ತಕ್ಕೆ ಆರೋಹಣ ಇನ್ನೊಂದು ಸಪ್ತಕ್ಕೆ ಅವರೋಹಣದಲ್ಲಿ ಸರಿಮಪದಿಸ ಸಾಣಿಲಿಪ್ಪಗ್ರಸ ತಂದಿದ್ದಾರೆ. ಅಂದರೆ 7 ಹೋಗೋದಕ್ಕೆ 7 ಬರೋದಕ್ಕೆ 14 ವರ್ಷ ಅನ್ನೋದು ಆ 7 ಅನ್ನೋ ಶಬ್ದಗಳಲ್ಲಿಯೇ ತಂದು ಆ ರಾಗಭಾವದಿಂದ ಸಾಹಿತ್ಯ ಭಾವವನ್ನು ಅರ್ಥವನ್ನು ಕಲ್ಪಿಸ್ತಕ್ಕಂಥ ಕೆಲಸ. ಕ್ಲಾಸಿಕಲ್ ಆರ್ಟ್ಸ್ ಅಭಿಜಾತ ಕಲೆಗಳ ಆಸ್ವಾದವನ್ನು ಅಭ್ಯಾಸವನ್ನು ಇದಕ್ಕಾಗಿ ಮಾಡಬೇಕು. ಆ ಸೂಕ್ಷ್ಮತೆಗಳು ಗೊತ್ತಾಗುತ್ತವೆ. ಇದೇ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಅಂತ ಮತ್ತೆ ಮತ್ತೆ ಆಸ್ವಾದ ಮಾಡಿಕೊಂಡು ಚರ್ಮಣ ಮಾಡಿಕೊಳ್ತಾ ಇರಬಹುದು. ಅವನು ಹೇಳ್ತಾನೆ ರಾಮ, ನಿಮ್ಮ ಕರುಣ ಕಟಾಕ್ಷ ರಕ್ಷಣೆ ನಮ್ಮ ಮೇಲಿರಲು, ಯಾವ ದುರ್ಘಟವೆಮ್ಮ ಮಾಡುವುದೇನು, ಯಾವ ತೊಂದರೆಗಳು ನಮಗೇನು ಮಾಡಲ್ಲ, ನಿಮ್ಮ ಅನುಗ್ರಹ ನಮಗಿರಲಿ, ನಾವು ನಿರ್ದೈವರೇ, ನಮಗೇನು ದೈವ ಇಲ್ವಾ ಅಂತ. ಬ್ರಹ್ಮಕೋಟಿ ಕಿರೀಟ ಮಂಡಿತ, ಬ್ರಹ್ಮಕೋಟಿ ಕಿರೀಟ ಮಂಡಿತವಾದದ್ದು ನಿಮ್ಮ ದಿವ್ಯ ಪಾದಪದ್ಮ ನಮಗೆ. ಅದು ಇರುವಾಗ ನಿಮ್ಮ ನಖ ಪ್ರಭಾಕರ, ನಿಮ್ಮ ಉಗುರಿನ ಸೂರ್ಯಕಾಂತಿ ನಮ್ಮನ್ನ ಕಾಪಾಡಿದ್ರೆ ಸಾಕು, ಇನ್ನೇನು ಬೇಡ ಅಂತ ಹೇಳ್ತಾನೆ. ನಾವು ನಿರ್ದೈವರೇಯೇ. ಈ ಆಂತರಿಕ ಸಾಕ್ಷ್ಯದಿಂದ ಬೇಕಾದರೆ ತೊರವೆ ನರಹರಿಯನ್ನ ಹೊಯ್ಸಳ ಕರ್ನಾಟಕ ಅಂತ ಹೇಳೋದಕ್ಕೆ ಸಾಧ್ಯವೇ? ನಿರ್ದೈವರೇಯೇ ಅಂತ ಅಷ್ಟೇಯೇ ಇಷ್ಟೇಯೇ ಅಂತ ಹೇಳ್ಬಿಟ್ಟು ಅಂತಾರಲ್ಲ, ಈಗೆಲ್ಲ ಅಲ್ಲಿ ನಿರ್ದೈವರೇ ಎನ್ನುತ್ತಾ ಅಂತ
ಯಾಕೆಂದ್ರೆ ವ್ಯಾಖ್ಯಾನ ಮಾಡುವಾಗ ಹೇಗೋ ಪದಚ್ಛೇದ ಮಾಡಿಕೊಂಡು ಏನೋ ಮಾಡಿಬಿಡೋದಕ್ಕೂ ಸಾಧ್ಯ ಇರುತ್ತೆ. ಗಜವದನ ಹೇರಂಬ ಅನ್ನೋದು ಗಜವ ದನ ಹೇರಂಬ ಅಂತ ಒಂದು ಗಜ ಕೋಲನ್ನು ಇಟ್ಕೊಂಡು ದನಕ್ಕೆ ಹೊಡೆದ್ರೆ ಅದು ಹೇ ಹೇ ಅಂತ ಹೊಡೆದ್ರೆ ಅದು ಅಂಬ ಅಂತ ಶಬ್ದ ಮಾಡ್ಕೊಂಡು ಹೋಗುತ್ತೆ. ಕುಂಡಿನಿ ನಾಮ ನಗರೇ ಅಂತಂದ್ರೆ ಕುಂಡಿನಿ ಮೇಲೆ ನಾಮ ಇಟ್ಕೊಂಡ್ರೆ ಯಾರು ನಗೋದಿಲ್ಲ ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಬಹುದು. ಡಿ ಬಿ ಜಿನೇ ಬರೀ ಹೀಗೆ ಮಾಡಬಾರ್ದು ವ್ಯಾಖ್ಯಾನ. ಎಲ್ಲಿಗೂ ತಂದು ಇಡಬಾರದು. ದೊಡ್ಡ ದೊಡ್ಡ ವಿದ್ವಾಂಸರು ಮೌಖಿಕವಾದ ವ್ಯಾಖ್ಯಾನನ ಗ್ರಂಥದಲ್ಲಿಯೇ ಬರೀತಾರೆ. ಈ ರೀತಿಯಾದ ಆಧುನಿಕ ಪಾಶ್ಚಾತ್ಯ ವಿದ್ವಾಂಸರುಗಳೇ ಎಷ್ಟೋ ವಿಧ್ವಂಸ ಮಾಡಿದ್ದಾರೆ. ಮುಂದೆ ಹೇಳ್ತಾನೆ ಮಹಾ ಮಹರ್ಷಿ ಪ್ರಿಯ ಕುಲದ ಮುನಿ ಸರೋವರ ಜನವ ಮಾಡಿಸಿ ನೂತನ ವಸನ ವಿಮಲ ವಿಭೂಷಣಗಳಲ್ಲಿ ರಾಜೇಜದಲ್ಲಿ ಶ್ರೀರಾಮನೆ ಸೆದನಿ. ದರ್ಬಾರ್ ತುಂಬಾ ಸುಂದರವಾದದ್ದು. ಇಕ್ಕಟ್ಟಿನ ರಾಗ ತುಂಬಾ ಸೊಗಸಾಗಿ ಆ ರಾಗದ ಸೊಗಸಾದ ಸಂಚಾರಗಳನ್ನೆಲ್ಲ ತಂದು ಗತ್ತು ಗಾಂಭೀರ್ಯ ದರ್ಬಾರ್ ಎಲ್ಲವನ್ನೂ ತಂದಿದ್ದೀರಾ. ಕರ್ನಾಟಕ ಸಂಗೀತದ ದರ್ಬಾರು ಹಿಂದೂಸ್ತಾನಿ ಸಂಗೀತದಂತ ಘನರಾಗವಲ್ಲ, ಆದರೆ ಆ ಘನತೆಯೆಲ್ಲ ಇಲ್ಲಿ ಬರುವಂತೆ ತುಂಬಾ ಸೊಗಸಾಗಿ ಮಾಡಿದ್ದೀರಾ. ಆ ರಾಜನ ಅಭ್ಯುದಯ ಎಂಥದ್ದು ಅನ್ನೋದನ್ನ ವಸಿಷ್ಠ ಹೇಳ್ತಾ, ಬೆಸರೋಹ ಪ್ರಿಯ ಕುಲದ ಮುನಿ ಮಾನಸ ಸರೋವರ ರಾಜಹಂಸನನ್ನ ಅಂತಂದರೆ ರಾಜಚಕ್ರವರ್ತಿಯನ್ನು, ಹಂಸ ಅನ್ನೋ ಪದವನ್ನು ಯಾವುದೇ ಒಂದು ವ್ಯಕ್ತಿಯ ಯಾವುದೇ ಒಂದು ಸರ್ವನಾಮದ ಜೊತೆಯಲ್ಲಿ ಬಳಸಿದಾಗ ಉತ್ತರ ಪದವಾಗಿ ಅದು ಶ್ರೇಷ್ಠತಾರ್ಥಕ ಅಂತ. ಕವಿಹಂಸ, ರಾಜಹಂಸ, ವಿಭುಧ ಹಂಸ ಈ ರೀತಿಯಾಗಿ ಹಂಸ ಅನ್ನುವ ವಿಶಿಷ್ಟವಾದ ರೀತಿಯಲ್ಲಿ ಕೂಡ ಬಳಸಬಹುದು ಅಂತೆಲ್ಲ ಉಂಟು. ಅವನಿಗೆ ಮಂಗಳ ಭಜ್ಜನವನ್ನು ಮಾಡಿಸ್ತಾನೆ. ಹೊಸಗವೆ ಬುಲ್ಲಭಿಸಿ ನೂತನ ವಸನ, ಮತ್ತೆ ತುಂಬಾ ಸಂತೋಷದಿಂದ ಲಲ್ಲೆಗೆರೆದು ಅಲಂಕಾರಾದಿಗಳನ್ನೆಲ್ಲ ಕೊಡಿಸಿ ಮೂರ್ಧಾಭಿಷೇಕದ ರಾಜ ತೇಜದಲ್ಲಿ ರಾಮ ಎಸೆಯುವಂತೆ ಮಾಡದ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಆ ರಾಗಭಾವದಿಂದ ತೋರಿಸ್ತಿದ್ದಾರೆ. ಸಾಮಾನ್ಯ ಪದ್ಯ ಚಿತ್ರ ಸಾಮಾನ್ಯ ಚೌಕಟ್ಟು ಶಿವನಾಣಿ ಸುವರ್ಣ ಅಂತ ಎಸ್ ವಿ ರಂಗಣ್ಣನವರು ಬರೀತಾರೆ. ಆ ರೀತಿಯಲ್ಲಿ ಇವರ ಗಾನ ಇದೆ. ಕ್ಷಿತಿಯ ವಿಭುದರ ವಿಮಲ ಮಂತ್ರೋಕ್ಷತೆಯ ಕೈಕೊಳ್ಳದ ವಿಭುದರ ಕ್ಷಿತಿಯ ವಿಭುದರ ಮಂತ್ರಾಕ್ಷತೆಯ ವಿಮಲ ಮಂತ್ರಾಕ್ಷತೆಯ ಕೈ ಕೊಡುತ್ತ ಅನರಿದನು ನಿಜ ಸತಿ ತಗಿದ ಒಂದತ್ತುಗೆಯ ಹೊಂಬೆ ಭದ್ರಾಯತ ಮತಂಗದ ಕಂಧರವ ನಡರಿದನು ಮುನಿಪತಿಯ ಅನುಜ್ಞೆಯಳು ಮತಂಗದ ಕಂಧರವ ನಿಜ ಸತಿ ಸೈರ ಅಡರಿದನು ಅಖಿಲ ತೂರ್ಯತ್ರಯದ ಪ್ರಭದರಲ್ಲಡರಿದನು. ಏನಮ್ಮ ಯಾವ ಗಿಲಹರಿ ಇದು, ಇಂಥ ಓಜಸ್ವಿಯಾದ ರಾಗ, ಘನವಾದ ರಾಗ.
ಅದರ ಅಪ್ಪ ಅಮ್ಮಂದ್ರು ಶಂಕರಾಭರಣ ಮೋಹನ, ಮಗ ಅಪ್ಪ ಅಮ್ಮಗಿಂತ ಸ್ವಲ್ಪ ಜೋರು, ಅದರೊಳಗು ಅಪ್ಪನಿಗಿಂತ ಸಿಕ್ಕಾಪಟ್ಟೆ ಜೋರು ಅಂತ ಅನ್ಬೇಕು. ಶಂಕರಾಭರಣಕ್ಕಿಂತ ಯದ್ವಾ ತತ್ವ ಜೋರು, ತೀರಾ ಮೃದುವಾಗಿ ದಶರಥನಂತೆ ಇರುವಂತ ರಾಗ ಶಂಕರಾಭರಣ. ಇದು ನೋಡಿದ್ರೆ ಲಕ್ಷ್ಮಣನಂತೆ ಇರತಕ್ಕಂತ ರಾಗ ಬಿಲಹರಿ. ಅದರೊಳಗೆ ಮತಂಗದ ಕಂದರವನು ಅಡವಿದನು ಅಂತನ್ನುವಲ್ಲಿ ಅವನು ಹತ್ತಿದ ಅನ್ನೋದನ್ನ ಆ ಏರಿನ ಸಂಚಾರದಲ್ಲಿ, ಕಡೆಗೆ ತೂರ್ಯತ್ರಯದ ರಭಸದಲ್ಲಿ ರಭಸವನ್ನೇ ಕೊಡತಕ್ಕಂಥದ್ದು ಆಡಿಟರಿ ಇಮ್ಯಾಜಿನೇಷನ್ ಅಂತ ಶ್ರಾವಣ ಪ್ರತಿಭೆ ಅಂತ ಯಾವುದನ್ನ ಪಾಶ್ಚಾತ್ಯ ಕಾವ್ಯ ವಿಮಾಂಸಕರು ಹೇಳ್ತಾರೆ, ಆ ಭಾವವನ್ನ ಇಲ್ಲಿ ಕಾವ್ಯ ವಾಚನದಲ್ಲಿ ತರ್ತಾರೆ. ಕವಿಯ ಪದರು ಏನೇ ಆಗಿದ್ದಿರಬಹುದು ಅದಕ್ಕೆ ಜೀವ ತುಂಬಿ ಕೊಡಬೇಕಾಗುತ್ತದೆ, ಮತ್ತೆ ಹಾಗೆ ಮಾಡುವಲ್ಲಿ ರಾಗದ ಬೇರೆ ಬೇರೆ ಸಾಧ್ಯತೆಗಳು ಗೋಚರ ಇರಬೇಕಾಗುತ್ತೆ. ಮಕ್ಕೀಕಾ ಮಕ್ಕಿ ಶಂಕರಾಭರಣ ಏನು ಅಂದ್ರೆ ಆ ಪದ್ಯ ಹೇಳದಂಗೆ ಅಂತ ಮಾಡಿಕೊಂಡ್ರೆ ಆಗಲ್ಲ. ಶಂಕರಾಭರಣವನ್ನೇ ಸ್ವತಂತ್ರ ರಾಗವಾಗಿ ಒಂದಷ್ಟು ಅಭ್ಯಾಸ ಮಾಡಿರಬೇಕಾಗುತ್ತೆ. ಒಂದು 7-8 ನಿಮಿಷವಾದರೂ ಶಂಕರಾಭರಣವನ್ನ ವಿಸ್ತಾರದಲ್ಲಿ ಕಲ್ಪಿಸಿಕೊಳ್ಳೋದಾದ್ರೆ, ಒಂದು 7-8 ನಿಮಿಷವಾದರೂ ಬಿಲಹರಿಯನ್ನೋ ಬೇಗಡೆಯನ್ನೋ ವಸಂತವನ್ನು ಕಲ್ಪಿಸಿಕೊಳ್ಳಕ್ಕೆ ಆದರೆ, ಆಗ ಅನೇಕ ಕಾವ್ಯಗಳ ಅನೇಕ ಪದ್ಯಗಳಿಗೆ ಸಾರ್ಥಕವಾಗಿ ಸನ್ನಿವೇಶಗಳಿಗೆ ಉಚಿತವಾದ ರೀತಿಯಲ್ಲಿ ರಾಗ ಸಂಯೋಜನೆ ಮಾಡಿಕೊಳ್ಳಬಹುದು. ಮತ್ತೆ ಒಮ್ಮೆ ಹಾಡದಂತೆ ಮತ್ತೊಮ್ಮೆ ಹಾಡದೆ ವೈವಿಧ್ಯವನ್ನ ಔಚಿತ್ಯವನ್ನು ಎರಡನ್ನೂ ಉಳಿಸಿಕೊಳ್ಳಬಹುದು. ಎಷ್ಟೋ ಬಾರಿ ವೈವಿಧ್ಯ ಇರುತ್ತೆ ಔಚಿತ್ಯ ಇರೋಲ್ಲ, ಕೆಲವೊಮ್ಮೆ ಔಚಿತ್ಯ ಇರುತ್ತೆ ವೈವಿಧ್ಯ ಇರೋಲ್ಲ, ಅವೆರಡೂ ಸೇರ್ತಕ್ಕಂಥದ್ದು ಬಹಳ ವಿಶಿಷ್ಟವಾದದ್ದು. ಅವನು ಆನೆಯನ್ನ ಹತ್ತಿ ಶತ್ರುಂಜಯ ಅಂತ ಆನೆಯ ಹೆಸರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ. ಅಲಂಕಾರ ಮಾಡಿಕೊಂಡು ಕೈವಾರ ಒಂದಿ ಮಾಗದರ ಪರಿವಾರದ ಸಮೇತವಾಗಿ ದೇದೀಪ್ಯಮಾನವಾದ ಅಲಂಕಾರದಿಂದ ಅವನು ಮಂಗಳ ವಾದ್ಯಗಳ ಧ್ವಾನ ರಭಸದಲ್ಲಿ ಹೊರಟ ಅಂತ ಕವಿ ಹೇಳ್ತಾನೆ. ತಳಿತ ಪಲ್ಲವ ಪಲ್ಲವನು ಉಜ್ವಲಿಪ ಮಣಿಹರ್ಮ್ಯಾಳಿ ಚಿತ್ರಾಚಲವನು ಆರಾಮ ಶುಕ ಪಿಕೌರಜದವುಲು ವಿಪಿನ ವಿಹಂಗಮದ ಕಟ್ಟುಲು ಸೂಚಿಸುತ್ತಿದ್ದುದೈ ವನವಿಲದ ಪಿನವ ರಾಜ ಪದವಿಯನು ಅವನಿನ ಪತಿಗೆ ವಿಪಿನ ವಿಹಂಗಮದ ಕಟ್ಟುಲು ಅಭಿನವ ರಾಜ ಪದವಿಯನು ಸೂಚಿಸುತ್ತಿದ್ದುದೈ. ಅಲ್ಲಿ ರಾಮ ದಶರಥನ ಅರಮನೆಗೆ ಬರ್ತಾ ಇದ್ದಾನೆ, ಅದನ್ನು ಕವಿ ವರ್ಣಿಸ್ತಿದ್ದಾನೆ. ಆನೆಯ ಮೇಲೆ ಕೂತು ಬರ್ತಾ ಇದ್ದಾನೆ ಅಂತ ಮೂಲದಲ್ಲಿ ಆನೆಯ ಮೇಲೆ ಕೂತ್ಕೊಂಡು ಬರದೆ ಅವನು ರಥದಲ್ಲಿ ಬಂದ ಅಂತ ಇದೆ. ಸಣ್ಣ ಪುಟ್ಟ ವಿವರಗಳೇನಿಲ್ಲ, ರಥದ ಮೇಲೆ ಕೂತು ಬಂದು, ಕುದುರೆ ಮೇಲೆ ಕೂತು ಬಂದು, ನಡೆದುಕೊಂಡು ಬಂದನು, ವನವಾಸ ಆಯಿತು. ಆದರೆ ಕೇವಲ ವೈವಿಧ್ಯ ಹೋಲಿಕೆ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ತಳಿತ ಪಲ್ಲವ ಪಲ್ಲವನು ಉಜ್ವಲಿತ ಮಣಿ ಹರ್ಮ್ಯಾಳಿ ಚಿತ್ರಾಚಲವನು ರಾಮಾವಳಿಯ ಶುಕ ಪಿಕ ರಜದ ಉಲುಹು. ಅಲ್ಲಿದ್ದಂತಹ ಸುಂದರವಾದ ಅಟ್ಟಾಲಿಕೆಗಳು, ಮಾರ್ಗದಲ್ಲಿ ಕಾಣಿಸಿಕೊಡ್ತಕ್ಕಂಥ ಪ್ರಜಾಪ್ರಮುಖರ ಭವನಗಳು, ಮನೋಹರವಾದಂತಹ ಪಶು ಪಕ್ಷಿ ಪ್ರಾಣಿಗಳ ಸಂಚಾರ, ವೃಕ್ಷ ಲತೆಗಳ ಸೊಗಸು, ಅದರ ಮಧ್ಯದಲ್ಲಿ ಬಗೆ ಬಗೆ ಪಕ್ಷಿಗಳ ಧ್ವನಿಯನ್ನು ಕೇಳ್ತಾ ಇದ್ರೆ ಪಕ್ಷಿ ಋತಿ ಶಾಸ್ತ್ರ ಅಂತ ಒಂದು ಶಕುನ ಶಾಸ್ತ್ರದಲ್ಲಿ ಒಂದು ಭಾಗ. ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿ ಕೀಟಗಳು ಇವುಗಳೆಲ್ಲ ಕೂಗುವುದರಿಂದಾಗಿ ಒಂದಿಷ್ಟು ಶಕುನ ಶುಭ ಅಶುಭ ಇತ್ಯಾದಿಗಳು ಉಂಟು. ಅದರ ಫಲಾಫಲಗಳು ಸತ್ಯಾಸತ್ಯಗಳು ಬೇರೆ. ಆ ನಂಬಿಕೆಗಳನ್ನು ಉಳಿಸಿಕೊಂಡು ಕಾವ್ಯ ತಂದುಕೊಡಬಹುದಾದ ಸ್ವಾರಸ್ಯ ದೊಡ್ಡದು. ಆ ಪಕ್ಷಿಗಳ ಧ್ವನಿಯನ್ನೆಲ್ಲ ಕೇಳಿದರೆ ಶಕುನಶಾಸ್ತ್ರಜ್ಞರು ಹೇಳ್ತಾ ಇದ್ರಂತೆ, ತಿಳ್ಕೊಳ್ತಾ ಇದ್ರು ಅಟ್ಲೀಸ್ಟ್ ಇದು ರಾಮರಿಗೆ ವನವಾಸವನ್ನು ಸೂಚಿಸ್ತಕ್ಕಂಥದ್ದು ಅಂತ. ಈ ನಂಬಿಕೆಗಳು, ಮೂಢನಂಬಿಕೆಯೋ ಕದ್ದಾಚಾರವೋ ಏನೇ ಹೇಳಿ, ನಮಗೆ ಮಾತ್ರವಲ್ಲ ಜಗತ್ತಿಗೆಲ್ಲ ಉಂಟು. ಅದರಿಂದ ನಮ್ಮವರಿಗೆ ಮಾತ್ರ ಇದೆ ಅಂತ ನಾವೇನು ಬೀಳುಗರಿಯಬೇಕಿಲ್ಲ, ಜಗತ್ತಿಗೆಲ್ಲ ಇದೆ. ಏನೋ ಮುಳುಗುವವನಿಗೆ ಹುಲ್ಲುಗಡ್ಡೆ ಆಧಾರ ಅಂತ ಇವರನ್ನು ಹಿಡ್ಕೊಂಡು ಹೋಗ್ತಾರೆ. ಅದು ಆಗಿ ಸೂಚಿಸುತ್ತಿದ್ದುದೈ ವನವಿಲಸದ ಅಭಿರವ ರಾಜ ಪದವಿಯನ್ನು ಅವನಿಜಾಪತಿ ಸೀತಾಪತಿಗೆ ವನವಿಲಸದ ಅಭಿನವ ರಾಜ ಪದವಿ ಅಂದರೆ ಆಡಿನ ರಾಜತನ, ಅಂದರೆ ವನವಾಸದ ಒಂದು ಯೋಗವನ್ನು ದುರ್ಯೋಗವನ್ನು ಸೂಚನೆ ಮಾಡ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಕದಡಿದಂಥ ಕರ್ಣಗಳ
ಕದುಗದಿತ ಕಂಠದ ಕಂಬನಿಯಲಿದ್ದರು ಸಮಸ್ತ ಚಮೂಪ ಸಚಿವ ನಿಯೋಗಿ ಬಂಧು ಜನ ಗದಗದಿತ ಕಂಠದ ಕದಡಿದಂಥಕ್ಕರಣಗಳ ಕಂಬನಿಯಲಿ ಬಂಧು ಜನವಿದ್ದರು ಇದಿರುವಂದು ಸುಮನ್ ಮದಕರಿಯಿಂದ ರಘುಪತಿಯ ಸುಮಂತ್ರನು ಇಳೆಗೆ ಇಳುಗಿದನು ಮುರಿವಿನ ಮದದ ಹೊಳೆವ ಅಶ್ರುಗಳ ಸಂತಾಪದಲ್ಲಿ ರಘುಪತಿಯ ಮದಕರಿಯಿಂದ ಇಳೆಗೆ ಸುಮಂತ್ರನು ಸಾಗರಾಗ ಹಿಂದೂಸ್ತಾನಿಯ ವಿಭಾಸು ಕರ್ನಾಟಕ ಸಂಗೀತಕ್ಕೆ ವಾಸಂತಿಯಾಗಿದೆ. ಇದು ನೋಡಿ ಮೋಹನದ ಒಂದೇ ಸ್ವರದ ವ್ಯತ್ಯಾಸ, ದೈವದ ವ್ಯತ್ಯಸ್ತವಾಗಿದೆ. ಅದರಿಂದ ಇಡೀ ರಾಗದ ಫ್ಲೇವರ್, ಆ ಕಾಂಟೆಕ್ಸ್ಟೇ ಬದಲಾಗಿಬಿಟ್ಟಿದೆ. ಕಾಫಿ ಹೋಗಿ ಟೀ ಆದಂತೆ, ಸ್ಟ್ರಾಂಗ್ ಕಾಫಿ ಹೋಗಿ ನೀರಾಗಿರೋ ಟೀ ಆದಂತೆ ಆಗಿಬಿಟ್ಟಿದೆ. ಆ ಮೋಹನದ ಜಲ್ಪಲ್ಲಿ, ಮೋಹನದ ಕೆಚ್ಚಲ್ಲಿ, ಮೋಹನದ ಉಲ್ಲಾಸದಲ್ಲಿ, ಇದರ ಶಾಂತಿಯಲ್ಲಿ, ವೇದನೆಯಲ್ಲಿ, ಸ್ನಿಗ್ಧತೆಯಲ್ಲಿ ಈ ತರಹ ಉತ್ತರಾಂಗ ಪ್ರಧಾನವಾದ ರಾಗ ತುಂಬ ಯುಕ್ತವಾದದ್ದು. ಪ್ರಭಾತ ರಾಗವಾಗಿ ಹಿಂದೂಸ್ತಾನಿಯಲ್ಲಿ ಹೇಳ್ತಾರೆ, ಅಂತಃಕರಣಗಳು ಕದಡಿ ಹೋಗ್ಬಿಡ್ತು, ಕಂಠ ಸೆರೆ ಹಿಡಿದು ಗದ್ಗದವಾಯಿತು, ಕಂಪನಿಯಲ್ಲಿದ್ದುದು ಸಮಸ್ತ ಚಮೂಪ ಸಚಿವ ನಿಯೋಗಿ ಬಂಧು ಜನ. ಈಗಾಗಲೇ ಊರಲ್ಲೆಲ್ಲ ಹಬ್ಬಿ ಬಿಟ್ಟಿತ್ತು ಪುಕಾರ್, ಅದಂತೂ ನಿಜವೇ. ಹೇಳದೇ ಇದ್ದಷ್ಟು ಹದಗೆಡುವುದು ಹೆಚ್ಚು, ಯಾಕೆಂದರೆ ದುರ್ವಾರ್ತೆಯನ್ನು ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಕರುಣಾನಿಧಿ ಸಾಯುವುದಕ್ಕಿಂತ 15-20 ದಿವಸ ಮುಂಚೆಯೇ ಎಲ್ಲ ಕಡೆಯಲ್ಲೂ ಹರಡುತ್ತಾನೆ ಇತ್ತು ಈ ದುರ್ವಾರ್ತೆ. ದುರ್ವಾರ್ತೆಯೋ ಸುವಾರ್ತೆಯೋ ಅದು ಬೇರೆ ಬೇರೆ ಸಂಗತಿ, ಅದು ಹಾಗಿರಲಿ. ಒಟ್ಟಲ್ಲಿ ವಾರ್ತೆ ಹಬ್ಬತಾ ಇತ್ತು, ಮುಚ್ಚಿಟ್ಟಷ್ಟು ಆಗ್ತಾ ಇರ್ತದೆ. ಜಯಲಲಿತಾ ಸತ್ತಾದರೂ ಅಷ್ಟೆ. ಅಂದರೆ ಯಾವುದನ್ನು ಒಳಿತನ್ನು ಮುಚ್ಚಿಟ್ಟು ಗೆಲ್ಲಬಹುದೇನೋ, ಕೆಡಕನ್ನು ಮುಚ್ಚಿಟ್ಟು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮತ್ತೆ ಸಚಿವಾದಿಗಳಿಗೆಲ್ಲರಿಗೂ ಗೊತ್ತಾಗಿದೆ, ಮೂಲದಲ್ಲಿ ಹಾಗಿಲ್ಲ. ಅದು ಹೇಗೆ ಗೊತ್ತಾಯಿತು ಅಂತ ತೊರವೆ ನರಹರಿ ಹೇಳಿಲ್ಲ. ಹೇಗೂ ಗೊತ್ತಾಗಿದೆ, ಲೀಕಾಗಲೇ ಅರ್ಥ ಜನರಲ್ಲಿ ಆ ಒಂದು ರಾಮೋತ್ಸವ, ರಾಮ ಪಟ್ಟಾಭಿಷೇಕೋತ್ಸವ ಅನ್ನುವ ಸಂಭ್ರಮವನ್ನು ತಡೆಯಬೇಕು ಅಂತ ಮಂತ್ರನೇ ಬೀದಿ ಪುಕಾರಪಿಸಿದ್ರು ಚಿಂತೆ ಇದೆ. ಹಾಗೆ ಸಂದೇಹವೇ ಇಲ್ಲ, ಅದಕ್ಕೆ ಮಾಡಿರಬಹುದು. ಅಂತಃಪುರದ ಸೇವಕಿಯರು ಬೇಕಾದಷ್ಟು ಜನ ಇದೆ, ಸಖಿಯರು ಬೇಕಾದಷ್ಟು ಜನ ಇದ್ದಾರೆ, ಗೋಡೆಗಳಿಗೂ ಕಿವಿ ಅಂತಾರಲ್ಲ ಅರಮನೆಗಳಲ್ಲಿ, ಹಾಗೆ ನಡೆದಿರಬಹುದು. ಹಾಗಾಗಿ ಇದರ ಒಂದು ಸುಮಂತ್ರನು ಇಳಿಗಿಳಿದನು ಮದಕರಿಯಿಂದ ಭೂಮಿಗೆ ಇಳಿಸ್ತಾನೆ ರಾಮನನ್ನ. ಹಸ್ತ ಲಾಘವ ಕೊಟ್ಟು ದೊರೆಯನ್ನ ಆ ಆನೆಯ ಮೇಲಿಂದ ಇಳಿಸ್ಕೊಳ್ತಾನೆ. ಆ ಮರ್ಯಾದೆ ಎಲ್ಲ ಸಾಗಬೇಕಲ್ಲ. ಆಗ ಕಂಪನಿ ದುಂಬಿಕೊಂಡೆ ಒಳಗೆ ಹೋಗ್ತಾನೆ. ಯುವತಿಯರ ಗುಜು ಗುಜಿನ ಶೂನ್ಯೋತ್ಸವದ ರೂಪ ಮಂದಿರದ ಶೂನ್ಯೋತ್ಸವದ ನೃಪ ಮಂದಿರದ ಜಾಡ್ಯದ ಜವನಿಕೆಯ ಜಂಜಡವ ಕಾಳುದ ನುಡಿದ ನಿಂತೆಂದು ರಘುಪತಿ ಅವನಿನ ಮಗ ಸ್ವಾಮ್ಯವೆಂಬ ಈ ವ್ಯವಧರಣೆ ಗೋಚರಿಸುತ್ತಿದೆ ಒಳ್ಳೆಯ ಸ್ವಾರಸ್ಯಗಳನ್ನು ಒಳಗೊಂಡಂತಹ ಪದ್ಯ ಅಂತ ಅನ್ನಬೇಕು. ಅದನ್ನ ಹಾಗೆ ಒಂದಿಷ್ಟು ಸಂಭ್ರಮದ ವೇದನೆಯ ಸಂಯೋಗ ಇರುವ ಆ ಭೋಗಿ ರಾಗದಲ್ಲಿ ಹಾಡಿದ್ದಾರೆ. ಯುವತಿ ಜನದ ಗುಜುಗುಜಿನ ಶೂನ್ಯೋತ್ಸವದ, ಆ ಶೂನ್ಯೋತ್ಸವ ಅನ್ನೋ ಪದ ಚೆನ್ನಾಗಿದೆ.
ಕೈಕೇಯ ಅರಮನೆಗೆ ಬರ್ತಾ ಇದ್ದಂತೆ ಅಲ್ಲಿ ಹೆಂಕಳೆಯರ ಗುಜುಗುಜು ಸಾಗುತ್ತಾ ಇದೆ. ನೃಪಮಂದಿರದ ಜಾಡ್ಯದ ಜವನಿಕೆಯ ಜಂಜಡ, ಅಂದ್ರೆ ಅರಮನೆಯ ತೆರೆಗಳ ಹಿಂದೆ ದಪ್ಪ ತೆರೆಗಳು ಸೋಮಾರಿಗಳಂತೆ ಇವೆ, ಅದರ ಹಿಂದೆ ಬೇಕಾದಷ್ಟು ಆಕ್ಟಿವಿಟಿ ಇದೆ. ತೆರೆಮನೆಯ ಕೆಲಸಗಳು ತುಂಬಾ ನಡೀತಾನೆ ಇರುತ್ತವೆ. ದೇವೇಗೌಡರ ಮನೆ ಇರ್ಬೋದು, ನರೇಂದ್ರ ಮೋದಿ ಮನೆ ಇರ್ಬೋದು, ಎಲ್ಲಿಯೂ ನಡೀತಾ ಇರುತ್ತದೆ ತೆರೆಮನೆಯದು. ಆ ಜಂಜಡವ ಕಾಣುತ್ತಾ ನುಡಿದನು ರಾಮ ಸೂಕ್ಷ್ಮಜ್ಞ, ಅವನಿ ನಮಗೆ ಅಸ್ವಾಮ್ಯ. ಏನೋ ನೋಡಿದ್ರೆ ನಂಗೆ ರಾಜ್ಯ ಸಿಗೋ ತರ ಇಲ್ಲ ಅಂತ. ಚೆನ್ನಾಗಿದೆ ಈ ಮಟ್ಟದ ಮಾನವ ಸೂಕ್ಷ್ಮತೆ, ವ್ಯವಹಾರ ಸೂಕ್ಷ್ಮತೆ ಎಲ್ಲ ರಾಮನಿಗಿತ್ತು ಅಂತ. ಅರೆ, ರಾಮನ ಬಾಯಿಂದ ಈ ಮಾತನ್ನ ಆಡಿಸಿದ ಕವಿ ರಾಮನ ಘನತೆಯನ್ನು ಕೆಳಗಿಳಿಸಿದ್ದಾರೆ. ಏಕೆಂದ್ರೆ ರಾಮನ ಸೂಕ್ಷ್ಮತೆಯನ್ನು ತೋರಿಸೋದ್ರೊಳಗೆ ನಮಗೆ ಏನು ಸಿಗುವಂತೆ ಕಾಣೆ ಅಂತಂದ್ರೆ ಸಿಗಬೇಕಿತ್ತು ಆಸೆ ಬಂದಿರುತ್ತೆ. ವಾಸ್ತವ ಮಾಡಿದ ಭೈರಪ್ಪನ ಕಾದಂಬರಿಯಲ್ಲಿ ವಾಕ್ಯ ಬಂದ್ರೆ ಚೆನ್ನಾಗಿರುತ್ತೆ, ರಾಮಾಯಣ ಕಾವ್ಯದಲ್ಲಿ ಬಂದಾಗ ಸರಿಯಾಗುವುದಿಲ್ಲ. ಕಾರಣ ಇಷ್ಟೇ, ರಾಮನನ್ನ ಯಾವ ರೀತಿ ಅವತಾರ ಪುರುಷ, ನಿರ್ಮವನಾದವನು, ಕಾಡಾದ್ರೇನು ನಾಡಾದ್ರೇನು ಯಾವ್ದಾದ್ರೇನು ಒಂದೇ ಅನ್ನುವಂತೆ ಚಿತ್ರಿಸಿಕೊಂಡು ಹೋದವನು, ಪಾತ್ರದ ಘನತೆಯನ್ನ ಸಮೈಕ್ಯವನ್ನ ತರಬೇಕಾಗಿತ್ತು. ಆ ಶೈಥಿಲ್ಯವನ್ನ ಮಾಡಬಾರದು. ಆದರೆ ಮನುಷ್ಯ ಸ್ವಭಾವ ಸೂಕ್ಷ್ಮತೆಯ ದೃಷ್ಟಿಯಿಂದ ಚೆನ್ನಾಗಿತ್ತು. ಹಾಗಾಗಿ ಅನೌಚಿತ್ಯ ಇದ್ದರೂ ಸೂಕ್ಷ್ಮ ಪರಿಶೀಲನೆ ಉಂಟು ಈ ಪದ್ಯಕ್ಕೆ. ಸಂಭವಿಸಲಿ ಉತ್ತರವನು ಎಂದನ ರಘುಪತಿ ಸುಮಂತ್ರನಿಗೆ, ಆಗುವುದಾಗಲಿ ಹೋಗೋಣ ಅಂತ ಬಂದಂತ. ರಾಮನಿಗೆ ಆ ಸಂದೇಹವೇ ಇಲ್ಲ ಅನ್ನುವಂತೆ ವಾಲ್ಮೀಕಿ ತೋರಿಸುವುದು. ರಾಹಮರ್ಥ ಪರೋ ದೇವಿ ಲೋಕಮಾವಸ್ತು ಮುದ್ವಹೇ ಉತ್ಸಹೇ ವಿದ್ಯಮಾ ಮೃಷಿಸ್ತುಲ್ಯಂ ಕೇವಲ ಧರ್ಮಮಸ್ತಿತ್ವಂ ಅಂತ ಹೇಳ್ತಾನೆ. ಅಮ್ಮ, ನಾನು ದುಡ್ಡು ಕಾಸಿನ ಮನುಷ್ಯ ಅಲ್ಲ, ನಾನು ಲೋಕವನ್ನು ಅಂಟಿಕೊಂಡು ಬಾಳಬೇಕು ಅಂತಿಲ್ಲ, ನನಗೆ ಯಾವುದೇ ರೀತಿ ರಾಜ್ಯಾಕಾಂಕ್ಷೆ ಇಲ್ಲ, ಅದರಿಂದಲೇ ನನ್ನನ್ನು ಋಷಿಯಂತೆ ನೀನು ತಿಳುಕು ಅನ್ನುವ ಮಾತನ್ನು ಕೈಗೆ ಹೇಳುವಂಥ ಸ್ಥಿತಿ ಬರುತ್ತದೆ. ಅಷ್ಟು ನಿರ್ಮಮನಾದವನು ರಾಮ. ಈಗ ಮುಂದೆ ಬಂದು ತಂದೆ ಹತ್ತಿರ ನಿಂತಾನೆ. ಹೃದಯ ಕಳವಳಿಸಿದುದು ಕಂಗಣು ಮೋದಿಸಿದ ನಯನ ಮರು ಮಾತುದಿಸದೆ ಒಯ್ಯನೆ ಮಾಗಿದನು ಮಂತ್ರೀಶ ಮಂತ್ರೀಶ ಮಸ್ತಕ ಮರು ಮಾತುದಿಸದೊಯ್ಯನೆ ಮಾಗಿದನು ಬೆದರಿದನು ರಘುಪತಿಯೇ ಸುಮಂತ್ರನ ವದನ ಚೇಷ್ಟೆಯ ಕಂಡು ರಘುಪತಿ ಬೆದರಿದ ತಂದೆಯ ಹದನಿದೆ ನೆನುದ ಅರಸನಿದ್ದೆಡೆಗಾಗೆ ರಘುಪತಿ ರಾಮನಿಗೆ ದುಃಖ, ಹೃದಯಕ್ಕೆ ಕಳವಳವಾಯಿತು, ಕಂಗಳಿಗೆ ಕಂಬನಿ ಅತಿಥಿ ಆಯಿತು. ಮತ್ತೆ ಇನ್ಯಾವ ಮಾತನ್ನು ಆಡದೆ ಸಪ್ಪಗಿದ್ದ ಸುಮಂತ್ರನ ಬಾಗಿದ ತಲೆಯನ್ನು ಕಂಡು ಬೆದರ್ತಾನೆ. ಅವನ ಮುಖವನ್ನು ನೋಡಿದ್ರೆ ನೆಮ್ಮದಿ ಉಲ್ಲಾಸ ಕಾಣ್ತಾ ಇಲ್ಲ. ತಂದೆಯ ಅದನ್ನು ಏನು, ಅಪ್ಪನಿಗೆ ಏನಾಯಿತು ಅಂತ ಬರ್ತಾ ಇದ್ದಾನೆ. ಅದನ್ನು ಶಿವರಂಜನಿ ರಾಗದಲ್ಲಿ ಹಾಡಿದ್ರು. ಮತ್ತದೇ ಮೋಹನ, ಗಾಂಧಾರ ವ್ಯತ್ಯಾಸ, ಒಂದು ಸ್ವರದ ಸ್ಥಾನ ವ್ಯತ್ಯಾಸ. ಸ್ವರ ಅದೇನೆ, ಸ್ವರವಾಗಿ ಅದೇನೆ, ಸ್ಥಾನ ವ್ಯತ್ಯಾಸ, ಶ್ರುತಿ ವ್ಯತ್ಯಾಸದಿಂದ ರಾಗವೇ ಬೇರೆ ಭಾವವನ್ನು, ಬೇರೆ ಸ್ವಭಾವವನ್ನು ತೋರಿಸುವಂಥದ್ದನ್ನು ಕಂಡಾಗ ನಿಜಕ್ಕೂ ಆಶ್ಚರ್ಯ ಅಂತ ಅನಿಸ್ಬಿಡ್ತದೆ. ಇದು ಪ್ರಸಿದ್ಧವಾಗಿ ಮೊದಲಿಂದಲೂ ಶಾಸ್ತ್ರ ಗ್ರಂಥಗಳಲ್ಲಿ ಇದ್ದಿರಬಹುದಾದರೂ ರಾಗ ಆಮೇಲೆ ಲೋಕಜನಿತವಾದಂಥದ್ದು, ಸುಗಮ ಸಂಗೀತ ಇತ್ಯಾದಿಗಳಲ್ಲಿ ಪ್ರಸಿದ್ಧವಾದದ್ದು. ನಮ್ಮ ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನು ಇದು ಮೋಹನ ಸೇರಿದಂತೆ ಆಲ್ಟರ್ನೇಟಿವ್ ಆಗಿ ಹಾಗೆ ಬರ್ತದೆ. ಅದನ್ನು ಯಾರೋ ಆಸ್ಟ್ರಿಯಾದವರು ಜರ್ಮನ್ನವರು ಯಾರೋ ಟ್ಯೂನ್ ಮಾಡಿದ್ದು ಅಂತ ಎಲ್ಲಿಯೋ ಓದಿದ ನೆನಪುಂಟು ನನಗೆ. ಒಟ್ಟಿನಲ್ಲಿ ಅವರಿಗೆ ಈ ಸೂಕ್ಷ್ಮ ಕಂಡು ಬಂತಲ್ಲ, ಮೋಹನವನ್ನು ಹಾಗೆ ಹೀಗೆ ಬಳಸಿ ಒಂದು ಉಲ್ಲಾಸದ ಜೊತೆಗೇನೆ ಯಾವುದೋ ಒಂದು ಖೇದವನ್ನು, ಒಂದು ವಿಷಾದವನ್ನು, ಒಂದು ಮೆಲಂಕಲಿಯನ್ನು ತರುವಂಥದ್ದು ಅಂತ ಈ ಕಾಂತಿಶೀಕತೆಯನ್ನು ರಾಘಭಾವ ತುಂಬ ಚೆನ್ನಾಗಿ ಪದ್ಯಕ್ಕೆ ಊರಕ ಮಾಡಿಕೊಡ್ತಾ ಇದೆ. ಮುಂದೆ ರಾಮ ಕೆನ್ನೆಗೆ ಕೈಯಿಟ್ಟು ತಲೆ ಬಾಗಿಸಿ ಅಳತಾ ಇದ್ದ ಅಪ್ಪನ ಬಳಿಗೆ ಬರ್ತಾನೆ. ವಿತದ ಗಳಿದಾಶ್ರು ಪ್ರಕರ ಪೂರಿತಾಗ ನಿಮೀಲಿತ ನೇತ್ರನನು ನಿರ್ಗತ ಪಚೋ ವಿಕ್ವನ
ಶರಣನ ಶೋಕೋದ್ರೇಕ ಪರವಶನ ಸತಿಯ ಕಕ್ಕಜ ಕಲುಷವ ಶರದತಿ ನಿರೋಧಿತ ಹೃದಯ ಬಾಧಾನ್ವಿತಳ ಕಾಂತ ಕೈಯ ಕದಪಿನಲಿಯಿದ್ದನು ಆ ರಾಮ. ಕವಿಯ ಭೇದಕ ಕಾರುಣ್ಯದ ರಾಗವನ್ನ ಕರ್ಕಶಕ್ಕೂ ಒದಗಿಸ್ತಕ್ಕಂಥ ಶಕ್ತಿ ಉಂಟು. ಗಮಕಗಳನ್ನ ಹೇಗೆ ಬಳಸಿದ್ರೆ ಹಾಗೆ ರಾಗಕ್ಕೆ ಭಾವಾಂತರ ಬರುತ್ತದೆ. ಕನ್ನಡ ರಾಗದಲ್ಲಿ ಆ ಕೆಲಸವನ್ನು ಮಾಡಿದ್ರು. ಕಣ್ಣೀರು ಸುರಿಸ್ತಾ ವಚೋ ವಿಹ್ವಲ ನಿರ್ಗತ ವಚೋ ವಿಹ್ವಲ ಶೋಕೋದ್ರೇಕ ಪರವಶ ಮತ್ತು ಸತಿಯ ಕರ್ಕಶ ಕರುಷ ವಾಕ್ಷರ ಹತಿ ನಿರೋಧಿತ ಹೃದಯ ಬಾಧಾನ್ವಿತನ. ಪದೇ ಪದೇ ಹಂಗಿಸ್ತಾ ಇದ್ದಾಳೆ ಕೈಕೇಯಿ. ಮಾತು ಕೊಟ್ಟೆ, ಈಗ ಯಾಕೆ ತಪ್ಪಿಗಿದ್ದೀಯಾ ಅಂತ. ಮಾತು ಕೊಟ್ಟದ್ದಾಯ್ತು, ಒಪ್ಕೊಂಡಿದ್ದಾನೆ, ಒಪ್ಕೊಂಡಿದ್ದ ಮೇಲೆ ಕುಣಿದಾಡ್ಬೇಕೆ. ನೀನ್ಯಾಕೆ ಸಮಾಧಾನದಿಂದ ಇಲ್ಲ, ನಿನಗೆ ಕೊಟ್ಟಿದ್ದು ಸಂತೋಷವಿಲ್ಲ ಅನ್ಸುತ್ತೆ, ನೀನು ಅತ್ತು ಹೋಗರದು ಕೊಡ್ತಕ್ಕಂಥದ್ದು ಬೇಡ, ಹೀಗೆಲ್ಲ ಬೇಕಾದಷ್ಟು ಹಿಂಸೆ ಮಾಡಬಹುದಲ್ಲ. ಆ ತಾಮ್ರಧ್ವಜ ಮಯೂರಧ್ವಜ ಆ ಸನ್ನಿವೇಶದಲ್ಲಿ ನಾವು ನೋಡ್ತೀವಿ, ಗರಗಸದಿಂದ ಕುಳಿತಾ ಇದ್ದಾಗ ಅವನ ಪತ್ನಿ ಕುಮುದ್ವತಿ ಮತ್ತೆ ತಾಮ್ರಧ್ವಜ, ಅವನು ಮಯೂರಧ್ವಜನ ಎಡಗಣ್ಣಿನಲ್ಲಿ ಕಣ್ಣೀರು ಸುರಿತಾ ಬರುತ್ತಿದೆ. ಇದೇನಿದು ಎಡಗಣ್ಣಿನಲ್ಲಿ ಕಣ್ಣೀರು ಬರ್ತಾ ಇದೆ, ದುಃಖ ಪಟ್ಟು ಕೊಡುವಂತ ದಾನ ನನಗೆ ಬೇಡ ಅಂತ ಮಾಯಾ ವಿಪ್ರ ಕೃಷ್ಣ ಹೇಳ್ತಾನೆ. ಅದಕ್ಕೆ ಇಲ್ಲ ಇಲ್ಲ, ಬಲಗಡೆಯ ದೇಹ ಪ್ರಯೋಜನಕ್ಕೆ ಬರ್ತಾ ಇದೆ ದಾನಕ್ಕೆ, ಎಡಗಡೆಯದು ಬರ್ತಿಲ್ವಲ್ಲ ಅಂತ ಅದಕ್ಕೆ ದುಃಖವಾಗಿ ಕಣ್ಣೀರು ಸುರಿಸ್ತಾ ಇದೆ ಅಂತ ಅವನು ಹೇಳ್ತಾನೆ ಅಂತ. ಹೀಗೆ ಕೊಡುವುದರಲ್ಲಿ ಸಂಕಟ ಪಟ್ಟು ಕೊಟ್ಟರೆ ಹೇಗೆ, ಹರಿಯಾದಯಂ ಧಿಯಾದಯಂ ಶ್ರೀಯಾದಯಂ ಸಂವಿಧಾದಯಂ ಅಂತೆಲ್ಲ ಉಪನಿಷತ್ತು ಅಂತ ಅವಳು ತಗಾದೆ. ಅದಕ್ಕೆ ಪಾಪ ಕೈಯ ಕದಪಿನಲಿ, ಇದೆಲ್ಲ ಕುಮಾರವ್ಯಾಸನ ಫ್ರೇಸಿಯಾಲಜಿ. ಕೆನ್ನೆಗೆ ಕೈಯಿಟ್ಟು ಚಿಂತಾಕ್ರಾಂತನಾಗಿ ಅನ್ನೋದು ಕೈಯ ಕದಪಿನ ಮೂಗ ಬೆರಳಿನ ಅಂತ ಬೇಕಾದಂತೆ ಅವನು ಹೇಳ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಆ ಸಮಯದಲ್ಲಿ ಮನ ಮರುಗಿ ಮಂತ್ರೇಶನೋಯ್ಯೇ ರಾಜರಾಜಾಧೀಶನನು ನುಡಿಸಿದನು ಮಧುರ ವಚೋ ವಿಲಾಸದಲ್ಲಿ ಈಸು ನಿರ್ಬಂಧದ ನಿರೋಧ ಕ್ಲೇಶವೋ ಆರಿಂದ ಏನು ಕಾರಣವೋ ಏನು ಕಾರಣ ಮಾತವಾದುದು ದೇವರ ಅಂಗದಲ್ಲಿ ಈಸು ನಿರ್ಬಂಧದ ನಿರೋಧ ಕ್ಲೇಶವೋ ಏನು ಕಾರಣ ಆರಿಂದ ಈಗ ಅವನು ಚಿಂತೆ ಪಡ್ತಾ ಸುಮಂತ್ರ ಕೇಳ್ತಾನೆ, ನಿನ್ನ ಮುಖ ಯಾಕೆ ಕುಗ್ಗಿದೆ, ಸಂಕಟ ಯಾಕೆ, ಏನು ಕಾರಣ ಅಂತ. ಕವಿಯೇ ಹೇಳುವಂತೆ ಇವೆಲ್ಲ ಹೆಚ್ಚು ಕಡಿಮೆ ಗೊತ್ತಿತ್ತು ಮಂತ್ರಿ ನಿಯೋಗಿ ಪರಿವಾರಕ್ಕೆಲ್ಲ ಅಂತ. ಆದರೆ ನಮಗೆ ಗೊತ್ತಾಗ್ಬಿಟ್ಟಿದೆ, ನಾವು ತಿಳ್ಕೊಂಡಿದ್ದೀವಿ ಅಂತಲೂ ವರ್ತಿಸಬಾರದು. ಅರಮನೆಯ ರಾಜ ಸೊತ್ತೆಯ ವರ್ತನೆ ಎಂಥದ್ದು, ಅರಸೊತ್ತಿಗೆಯ ಬಗೆ ಎಂಥದ್ದು, ರಾಜಸತ್ತೆಯ ಕ್ರಮ ಎಂಥದ್ದು ಅಂದರೆ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಇರಬೇಕು, ಕೇಳಿದ್ರೂ ಕೇಳದಂತೆ ಇರಬೇಕು. ಅವ್ರು ಹೇಳಿದಾಗ ಮಾತ್ರ ಉತ್ತರ ಕೊಡಬೇಕು, ಎಷ್ಟು ನಿರೀಕ್ಷಿತವೋ ಅಷ್ಟೇ ಉತ್ತರ ಕೊಡಬೇಕು, ಆ ರೀತಿ ಆದದ್ದು. ಹಾಗಾಗಿ ಸೇವಾಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ ಅಂತ ಹೇಳುವುದುಂಟು. ಮುದ್ರಾಕ್ಷಸದ ಕಂಚುಕಿ ವೈಹಿನರಿ ಅದಕ್ಕೆ ಹೇಳ್ತಾನೆ, ತಾನೇ ಕಲು ಸ್ವವೃತ್ತಿಂ ವಿದುಹು ಅಂತ. ಅದರಿಂದಲೇ ದೊಡ್ಡವರ ಸೇವೆ ಮಾಡಿಕೊಂಡು ಬದುಕತಕ್ಕಂಥ ಅಧಿಕಾರದಲ್ಲಿರುವಂಥವರನ್ನು ಓಲೈಸುವುದು ಬಹಳ ಕಷ್ಟ ಆದಂಥದ್ದು, ತುಂಬ ತುಂಬ ಕಷ್ಟ. ನಿಮ್ಮ ಪಂಪ ಹೇಳಿದನಲ್ಲ, ಓಲಗಿಸಿ ಬಾಳುವುದು ಕಷ್ಟ ಮೇಳಾಧೀನ ಆತರ ಅಂತ, ಒಡೆಯರನ್ನ ಅನುಸರಿಸಿಕೊಂಡು ಬಾಳುವುದು ಬಹಳ ಕಷ್ಟ. ಅದರಿಂದ ಹೀಗೂ ಕೇಳ್ತಾನೆ. ಕೇಳಿದಾಗ ಅವನು ಪಾಪ ಸಂಕಟ ಪಡ್ತಾ ಅಲ್ಲಿವರೆಗೂ ತನಗೆ ಹೇಳ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ದಶರಥ ಗೋಳಾಟ ಆರಂಭ ಮಾಡ್ತಾನೆ. ವಚೋ ವಿಲಾಸೋದ್ದಾಮ ಗಾರುಡ ಮಂತ್ರವೋ ಎಪ್ಪಿಸಿತು
ಅಲ್ಲಿವರೆಗೂ ಸ್ವಲ್ಪ ಸಪ್ಪಗಿದ್ದರೂ ರಾಮ ಬಂದ ಅಂತ ಒಂದು ಸ್ವಲ್ಪ ಉಲ್ಲಾಸಗೊಳ್ತಾನೆ. ಅದುವರೆಗೂ ಚಕ್ರವಾತ ರಾಗ ನಡೀತಾ ಇತ್ತು, ಈಗ ಅವರಿಗೆ ಉಲ್ಲಾಸ ಬಂದಿದೆ. ಅಮೃತ ವರ್ಷಣಿ ರಾಗ ಸಂತೋಷ ಸಂಭ್ರಮ ಅವನಿಗೆ ಸ್ವಲ್ಪವಾದರೂ ಬಂದಿದೆ. ಮಗನ ಕಂಡ ಮೇಲೆ ಅವನಿಗೆ ಆನಂದವಾಗದೇ ಇರುತ್ತ ಆ ಮಧುರ ವಾಚೋ ವಿಲಾಸೋದ್ದಾಮ ಗಾರುಡ ಮಂತ್ರ ವೆಬ್ಬಿಸಿತು ಆ ಮಹಾ ದುಷ್ಟಾಂಗನ ಪ್ರಸನಾಹಿ ಕಷ್ಟನನು. ಆ ಕೆಟ್ಟ ಹೆಂಡತಿ ಎಂಬ ಹಾವಿನ ಕಚ್ಚುವಿಕೆಯಿಂದ ಸಂತ್ರಸ್ತನಾದವನು ಮಗನ ಆಗಮನ ಅನ್ನುವ ಮಹಾ ಮಗನ ಮಾತು ಅನ್ನುವ ಮಹಾ ಗಾರುಡ ಮಂತ್ರದಿಂದ ಸಂತುಷ್ಟನಾಗಿ ಎದ್ದು ಬರ್ತಾನೆ. ರಾಮನೇ ಬಂದಾತ ಜಗದಲ್ಲಿ ರಾಮನೇ ನುಡಿವಾತ ಮಂಗಳ ನಾಮನೇ ಮತ್ತೆ ಮತ್ತೆ ಹೇಳುವಂಥದ್ದು ಆ ಸಂಭ್ರಮವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಛಂದೋಬದ್ಧತೆ ಎನ್ನುವುದರೊಳಗಿರುವ ಸ್ವಾರಸ್ಯ ಇಂಥ ಎಷ್ಟೋ ಸನ್ನಿವೇಶಗಳಲ್ಲಿ ಉಂಟು. ನಮ್ಮ ಈ ಕವಿ ಮೊದಲನೇ ಪಂಕ್ತಿ ಎರಡನೇ ಪಂಕ್ತಿಯಲ್ಲೂ ಬರ್ತಕ್ಕಂಥವನಲ್ಲ, ಆದರೂ ಅಲ್ಲಿಯೂ ಕೂಡ ಒಂದು ಪರಂಪರೆಗೆ ಒಂದಿಷ್ಟು ಶಾಸ್ತ್ರ ಒಂದಿಷ್ಟು ವ್ಯವಸ್ಥೆ ಸಂಪ್ರದಾಯಗಳಿಗೆ ಒಳಪಟ್ಟರೆ ಸತ್ವ ಇರುತ್ತದೆ ಅನ್ನೋದಕ್ಕೆ ಸಾಕ್ಷಿ. ಛಂದಸ್ಸು ಕಾವ್ಯಕ್ಕೆ ಅನಿವಾರ್ಯವಲ್ಲ ಆದರೆ ಅಪೇಕ್ಷಣೀಯ ಅಂತ ಅದೆಷ್ಟೋ ಬಾರಿ ನಾನು ಹೇಳಿದ್ದೇನೆ. ಆ ಛಂದಸ್ಸಿನಿಂದಾಗಿ ಆ ನಿರ್ಬಂಧದಿಂದಾಗಿ ಒಂದು ಸೊಗಸು ಬರ್ತದೆ. ಸಂಗೀತಗಾರನಿಗೆ ಶ್ರುತಿ ಲಯಗಳಿದ್ದಂತೆ ವ್ಯಾಕರಣ ಛಂದಸ್ಸುಗಳು ಕವಿಗಳಿಗೆ ಆ ಮೂಲಕವಾಗಿ ಅವರಿಗೆ ಒಂದು ನಿರ್ಬಂಧದಲ್ಲಿ ಒಂದು ಸೊಗಸು ಬರ್ತದೆ. ಬೆತ್ತಲೆಯಲ್ಲಿ ಏನು ಅಲಂಕಾರ ಮಾಡ್ಕೊಳಕ್ ಸಾಧ್ಯ? ಬತ್ತಲೆಯ ಆಕರ್ಷಣೆ ಅಂತ ಹೇಳುವಂಥವರು ಇರಬಹುದು. ಎಷ್ಟು ಕಾಲ ಎಷ್ಟು ಹೊತ್ತು ಎಷ್ಟು ಜನರಿಗೆ ಎಷ್ಟು ಜನರಿಂದ ಇದೆಲ್ಲ ಗಮನಿಸಿದಾಗ ಬಟ್ಟೆಗಿರುವ ವೈವಿಧ್ಯ ಬತ್ತಲೆಗಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೇನೆ ಛಂದಸ್ಸು ವ್ಯಾಕರಣ ಶ್ರುತಿ ಲಯ ಇವುಗಳನ್ನೆಲ್ಲ ಬಿಟ್ಟು ಇದು ನಾನು ಹೇಳೋ ಮಾತಲ್ಲ, ಯಾವಾಗಲೂ ಹಿಂದೇನೆ ಸೂಕ್ತಿ ಸುಧಾರಣವದಲ್ಲಿ ಮಲ್ಲಿಕಾರ್ಜುನ ಹೇಳಿಬಿಟ್ಟ ಛಂದವಿದಾವುದೆಂದೊಡೆ ಅರಿವರ್ ಪದಬಂಧವಿದಾವುದೆಂದೊಡೆ ಪೊಕ್ಕರಿವ ಇರಿವರ್ ಇದಾವ ನೀತಿ ಪೇಳೆಂದೊಡೆ ಹುಟ್ಟುದನು ಪರಿದು ತೊಂಡು ಬಂಡು ಗೆಡದಿಕ್ಕುವರು ಇದು ಈಗಳಿಂದ ದೇಶಿಗೆ ಬಿಳಿದ ಮಹಾಕವೀಶ್ವರರ ಅಂತ. ಈ ಛಂದಸ್ಸು ಯಾವುದು ಅಂತಂದ್ರೆ ಚುಚ್ಚಕ್ಕೆ ಬಂದ್ಬಿಡ್ತಾರೆ. ಈ ಪದಗಳ ವ್ಯಾಕರಣ ಎಂಥದ್ದು ಅಂತಂದ್ರೆ ಬಡಿಯೋಕ್ಕೆ ಬರ್ತಾರೆ. ಇದು ನೀತಿ ಏನು ರೀತಿ ಏನು ಅಲಂಕಾರ ಏನು ಅಂತಂದ್ರೆ ಬಟ್ಟೆ ಬಿಚ್ಚಿ ಕುಣಿದಾಡ್ಬಿಡ್ತಾರೆ. ಮತ್ತೆ ಇದರೊಳಗೆ ಯಾವ ರಸ ಇದೆ ಅಂತಂದ್ರೆ ಸತ್ತೋಗುವಂತೆ ಮಾಡಿಬಿಡ್ತಾರೆ, ಕೊಂದೇ ಬಿಡ್ತಾರೆ ಇವತ್ತಿನ ದೇಶಿಗೆ ಬಿದ್ದ ಮಹಾಕವೀಶ್ವರರ ಅಂತ. ಅಂದ್ರೆ ಕಾಂಟೆಂಪ್ರರಿ ಮಾಡರ್ನ್ ಫ್ಯೂಷನ್ ಎಲ್ಲ ಇದೆಯಲ್ಲ, ಈ ರೀತಿಯಾದ ಕಾಂಟೆಂಪ್ರರಿ ಫ್ಯಾಡ್ಸ್ ಅಂತ ಕರೀತಾರೆ, ಆ ರೀತಿಯಾದ ಮನೋವಿಕಾರಗಳಿಗೆ ಪೈತ್ಯ ಚಿತ್ರ ಭ್ರಮೆಗಳಿಗೆ ಬಿದ್ದವರಿಗೆ ಏನು ಹೇಳೋಕ್ಕಾಗಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಭಾಮಿನಿ ಷಟ್ಪದಿಯಾಗಿ ಆದಿಪ್ರಾಸ ಇರುವುದರಿಂದ ಬಂದ ಆತ ಯಾರು ರಾಮನೇ ಬಂದಾತ ಜಗದಲ್ಲಿ ರಾಮನೇ ನುಡಿವಾತ ಮಂಗಳ ನಾಮನೇ. ಇನ್ನೂ ಪದಸಂಪತ್ತಿ ಇದ್ದು ಇನ್ನೂ ಕಲ್ಪನಾ ಪ್ರತಿಭೆ ಇದ್ರೆ ರಾಮ ಅನ್ನೋದನ್ನ ಲಕ್ಷ್ಮೀಶನ್ ಕೊಡಿ, ಆರು ಸಾಲಿನಲ್ಲಿ ರಾಮ ಅನ್ನೋದು ಬೇರೆ ಬೇರೆ ಅರ್ಥ ಬರೋ ಥರ ಮಾಡ್ತಾನೆ, ಯಮಕಾಲಂಕಾರ ಮಾಡ್ತಾನೆ. ಪಾವನ ತುಲಾಭರಣ ಮಾಡಿ ಕುಂಡಿಸವ ಪಾವನ ತರ ಸ್ವರೂಪಂ ನಾರದಾದಿ ಮುನಿ ಪಾವನತ ಅಂತ ಎಲ್ಲ ಹೇಳಿ ಹೇಗೆ ಬೇಕಾದ್ರೂ ಸರ್ಕಸ್ ಮಾಡ್ತಾರೆ. ಹೀಗೆ ಮಾಡುವ ಮೂಲಕವಾಗಿ ಏನೋ ಒಂದು ವಿಶೇಷ ಅಂತ ಗೊತ್ತಾಗುತ್ತೆ. ಅಯ್ಯೋ ಇದ್ರಂಗೆ ನಂಗೂ ಬರೆಯೋಕೆ ಬರುತ್ತೆ ಬಿಡು ಅಂದ್ರೆ ಅವರ ಕವಿಯೇ ಅಂತ. ಹೀಗೆ ನನಗೂ ಬರೀಬೇಕು ಆಸೆ ಆದರೆ ಆಗ್ತಿಲ್ವಲ್ಲ ಅಂತ ಆದರೆ ಆಗ ಕವಿ ಅಂತ ಅನಿಸ್ಕೊಳ್ತಾನೆ. ಹಾಗೆ ಮತ್ತೆ ಬಂದವನು ರಾಮ ಅನ್ನೋ ಸಂಭ್ರಮ ತೋರಿಸ್ಬೇಕು. ಬಂದ ಆತನು ರಾಮನೇ ಅಂದ್ರೆ ಬಗ್ಗೆ ಪುಸ್ತಕ ಓದಂಗಿರುತ್ತೆ. ರಾಮನೇ ಬಂದ ಆತ ಅಂದ್ರೆ ಮೊದಲು ಆ ರಾಮ ಪದವನ್ನು ಕೊಟ್ಟು ಆಮೇಲೆ ಬಂದ ಆತ. ನಾವು ಲೋಕರೂಢಿಯಲ್ಲಿ ಮಾತಾಡೋದು ಹೇಳ್ತೀವಿ, ಹೇಳೇ ಬಿಟ್ಟು ನೋಡಿ ಅವರು ಅಂತೀವಿ. ಅಂದ್ರೆ ಅವ್ರು ಹೇಳಿದ್ರೊಳಗೆ ಸಾರ್ಥಕ ಇದೆ, ಸ್ವಾರಸ್ಯ ಇದೆ. ಅವರು ಅಂತ ಅವ್ರು ಹೇಳಿದ್ರು ನೋಡಿ ಅಂದ್ರೆ ಅವರು ಅನ್ನುವುದು. ಆಗಾಯ್ತು ನೋಡಿದ್ರೆ ಆಗ ಅನ್ನೋ ಸನ್ನಿವೇಶ, ಮೊದಲ ಪದ ಯಾವುದು, ಅದಕ್ಕೆ ಅವಧಾರಣೆ ಎಂಫಸಿಸ್ ಏನಿದೆ, ಇಂಥದ್ರಿಂದ ಗೊತ್ತಾಗುತ್ತದೆ. ಹೀಗೆ ವಾಗ್ರೂಢಿಯಲ್ಲಿ ವಾಗ್ರಚನೆಯಲ್ಲಿ ವಾಕ್ಯ ವಿನ್ಯಾಸದಲ್ಲಿ ಎಷ್ಟೆಷ್ಟೋ ಸ್ವಾರಸ್ಯ ಶಿಲ್ಪಗಳು ಉಂಟು. ರಾಮನೇ ಬಂದಾತ ಜಗದಲ್ಲಿ ರಾಮನೇ, ಲೋಕಕ್ಕೆ ಮನೋಹರ ಕಾರಣಾದಂಥವನೇ. ನುಡಿವಾತ ಮಂಗಳ ನಾಮನೇ, ಅವನ ಹೆಸರೇ ಮಂಗಳಮಯವಾದದ್ದು. ರಾಮೈತ್ಯಭಿರಾಮೇಣ ಉಪುಷಾತಸ್ಯ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ ಅಂತ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ. ನೋಡಿ ಅವನ ರೂಪ ಲಾವಣ್ಯವನ್ನು ವಸಿಷ್ಠ ಮಹರ್ಷಿ ಜಗತ್ತಿಗೆ ಮೊದಲ ಮಂಗಳ ಅಂತ ಹೆಸರಿಟ್ಟಿದ್ದು ಅಂತ. ಹಾಗಾಗಿ ಮಗನನ್ನ ಮತ್ತೆ ಸಂತೋಷಪಟ್ಟು ಕರೀತಾನೆ, ಹತ್ರ ಕೂಡಿಸ್ಕೊಂಡು ಹೇಳ್ತಾನೆ. ಜೀಯತಾನು ಸುಮಂತ್ರಕನು ರಘುರಾ ಶ್ರೀಯ ಪರಿಣಯಕ್ಕೆ
ಪರಿಣಯಕ್ಕೆ ಆಗುದ ವಿಮತ ನಿಮ್ಮ ಚಿತ್ತದಲ್ಲಿ ಆಗುದ ವಿಮತ ಜಿಯ ತಾನು ಸುಮಂತ್ರಕನು ರಾಯತನದ ವಿಮುಖದ ಕಮಲದಳಾಯತಾಂಬಕ ಬಂದನು ಮುನಿರಾಯನು ಐತಂದಿಗನು ನೇಮವದು ಏನು ತನಗೆ ಜಿಯ ಎಂದ. ದಶರಥನ ಮುಂಕತನ ಹೊಯ್ದಾಟ ಹಾಗೆ ಹೀಗೆ ಎನ್ನುವ ಹಿಂದೋಳ ಲೀಲೆಯನ್ನು ಮಾಡ್ತಾ ಇದ್ದಾಗ ಅವನು ಹೇಳ್ತಾನೆ, ಜಿಯಾ ತಾನು ಸುಮಂತ್ರಕ, ಸ್ವಾಮಿ ನಾನು ಸುಮಂತ ಬಂದವನು, ನನ್ನ ಕಡೆ ನೋಡಿ, ರಘುರಾಯನ ಅಭಿಷೇಚನದ ರಾಜ್ಯಶ್ರೀಯ ಪರಿಣಯಕ್ಕೆ ಆವುದು ಅಭಿಮತ, ರಾಮನಿಗಿದ್ದ ಈಗ ಆಗಬೇಕಾಗಿದ್ದು ಪಟ್ಟಾಭಿಷೇಕ ನಡೆಸೋಣವೇ ಅಂತ ಕೇಳ್ತಾ ಇದ್ದಾನೆ. ನೀವು ಎದ್ದು ಬರಬೇಕಲ್ಲ, ನೀವು ಹಸಿರ ಮನೆ ಮೇಲೆ ಕೂತ್ಕೋಬೇಕಲ್ವಾ, ಕಿರೀಟ ಧಾರಣೆ ನಡೆಯಬೇಕಲ್ವಾ, ನಿಮ್ಮ ಚಿತ್ತದಲ್ಲಿ ರಾಯತನದ ಅಭಿಮುಖದ ಕಮಲ ದಳಾಯತಾಂಬಕ ಬಂಧನೆ ನಿಮ್ಮ ಮನಸ್ಸಿಗೆ ಬಂದನ ರಾಮ ಮುನಿರಾಯ ನೈತಂದಿಹನೆ ಬಂದ್ರಲ್ಲ, ವಸಿಷ್ಠನು ಬರ್ತಾ ಇದ್ದಾರಲ್ಲ, ಏನು ಅಂತ ಕೇಳ್ತಾನೆ. ನನಗೆ ನೇಮ ಏನು, ನಾನು ಮಾಡಬೇಕಾದ್ದೇನು ಅಂತ ಆಗ ಅವನು ಮಗನನ್ನು ಸಂಬೋಧನೆ ಮಾಡಿ ಹೇಳ್ತಾನೆ. ಕಂದ ಕೇಳು ಎನ್ನನುಗ ಕೇಳು ಆನಂದನೆನಿದರೆ ದೈವದ ಬೇರೊಂದನೆನಿದುದು ದೈವಗತಿಗೆ ಕೈಕೆ ಅನುಸಾರ ಎಂದು ಮೇಲುತ್ತರಕ್ಕೆ ನಾಲಿಗೆ ಬಂದು ಬಂದೊಳ ಸರಿದು ಮೆಲ್ಲನೆ ನಿಂದು ಬಳಿಕ ಈ ಮಾತನೆಂದಲು ಕಲಿಸು ಮಂತ್ರಂಗೆ. ಕಂದ ಕೇಳು ಎನ್ನ ಅಣುಗ ಪ್ರೀತಿಪಾತ್ರ ಕೇಳು, ಆ ನೊಂದ ನೆನೆದರೆ ನಾನು ಒಂದನ್ನು ನೆನೆದರೆ ದೈವ ತಾ ಬೇರೊಂದ ನೆನೆದು ದೇವರೇ ಇನ್ನೊಂದು. ನಾವು ಪ್ರಪೋಸ್ ಮಾಡಿದ್ರೆ ದೇವರು ಡಿಸ್ಪೋಸ್ ಮಾಡ್ತಾನೆ ಅಂತಾರಲ್ಲ, ಆ ರೀತಿಯಲ್ಲಿ ನಾವೊಂದು ಬಗ್ಗರೆ ದೈವ ಇನ್ನೊಂದು, ಅದರ ಇಚ್ಛೆ ಬೇರೆಯೇ ಆಗಿರುತ್ತದೆ. ನೆನೆದುದು ದೈವ ಗತಿಗೆ ಈ ಕೈಕೆ ಅನುಸಾರಿ, ಈ ದೈವಕ್ಕೆ ಕೈಕೆ ಒಂದು ಕೈದು ಒಂದು ಆಯುಧ ಒಂದು ಉಪಕರಣ ಮಾತ್ರ, ಸಲಕರಣೆಯಷ್ಟೇ ಎಂದು ಮೇಲುತ್ತರಕ್ಕೆ ನಾಲಿಗೆ ಬಂದು ಹಾಗೆ ಹೇಳಬೇಕು ಅಂತ ನಾಲಿಗೆ ಹೊರಳಿ ಬಂದೊಳ ಸರಿದು ಮತ್ತೆ ಅದು ಸೇರಿಕೊಂಡು ಹೋಯಿತು. ರಾಮ ಕಾಡಿಗೆ ಹೋಗ್ಬೇಕು ಅಂತ ದಶರಥನಿಗೆ ಬಾಯಿ ಬಿಟ್ಟು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ. ಇದನ್ನ ದೈವ ಇದು ವಿಧಿವಿಲಸಿತ ಅಂತ ಆ ಕ್ಷಣದಲ್ಲಿ ಅಂದುಕೊಳ್ಳೋದು ಕಷ್ಟ. ಮುಗಿದ ಮೇಲೆ ನಾವೆಲ್ಲ ದೈವ ಚೆನ್ನಾಗಿತ್ತು, ದೈವ ಹಾಗೆ ಮಾಡಿತು, ಏನು ಮಾಡೋದಕ್ಕೆ ಸಾಧ್ಯ ಅನ್ಬೋದು. ಆ ಸನ್ನಿವೇಶದಲ್ಲಿ ನಾವು ಒಳಗಾಗುತ್ತಾ ಇದ್ದಾಗ ನಮಗೇನಾದರೂ ಆ ಸಮಾಧಾನವೋ ಆ ಕರ್ಮ ವಿಪಾಕದ ಬಗೆಗೆ ಮನಸ್ಸು ಬರೋಕ್ಕೆ ಸಾಧ್ಯವಾ ಅಂತ ನೋಡ್ಕೋಬೇಕು. ಒಂದು ಕಲಿಯನ್ನಾಗಲಿ ಮೆಚ್ಚುವಂಥದ್ದು ಏನಂದರೆ ಕಲಾಸ್ವಾದನ ಕಾಲದಲ್ಲಿ ನಮ್ಮ ಮನಸ್ಸು ಎಷ್ಟಿತ್ತು ಅನ್ನೋದನ್ನು ಇಟ್ಕೊಂಡೇ ಅಳೆಯಬೇಕಲ್ಲದೆ ಕಾವ್ಯವನ್ನೆಲ್ಲ ಓದಿ ಮುಚ್ಚಿಟ್ಟು ಆಮೇಲೆ ಆಲೋಚನೆ ಮಾಡ್ತಾ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಹೇಳೋದಲ್ಲ. ಒಂದು ಸಂಗೀತವನ್ನು ಕೇಳ್ತಾ ಇದ್ದಾಗ ಆಹ್ವಾನಿಸಿದಾಗ ಅಯ್ಯೋನಿಸ್ದಾಗ ಏನಿತ್ತು ಅದೇ ನಿಜವಾದ್ದು. ಆಗಲ್ಲದೆ ಮನೆಗೆ ಬಂದು ಮತ್ತೆ ತಿರ್ಗಾ ಕ್ಯಾಸೆಟ್ನ ರೀಪ್ಲೇ ಮಾಡಿಕೊಂಡು ಕೇಳಿಕೊಂಡು ಇಲ್ಲಿ ಶ್ರುತಿ ತಪ್ಪಿದ್ರು ಅಂತ ಐಶ್ವರ್ಯ ಸಿಕ್ಕಂತೆ ಆಡುವಂಥದ್ದು, ಇಲ್ಲಿ ಲಯ ತಪ್ಪಿತು ಅಂತ ಚಪ್ಪಾಳೆ ತಟ್ಕೊಂಡು ನಾನು ಆತನಿಗಿಂತ ಮೇಲು ಅಂತ ಬೆನ್ ಕಟ್ಕೊಳ್ಳೋದು ಇದು ಮಾಡ್ತಕ್ಕಂಥದ್ದಲ್ಲ. ಕಲಾನುಭವ ಕಾಲದಲ್ಲಿ ಯಾವ ಅನುಭವ ಇತ್ತು ಅದನ್ನೇ ಇಟ್ಟುಕೊಂಡು ಹೇಳಬೇಕು ಅಂತ ತುಂಬ ಮೌಲಿಕವಾದ ಒಂದು ಮಾತನ್ನ ತಮ್ಮ ವೈಪಡಗಲು ಮಹಾ ಕಾದಂಬರಿಯಲ್ಲಿ ತೆಲುಗಿನ ಕಾದಂಬರಿಕಾರ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಹೇಳ್ತಾರೆ. ನಾವು ಕಾವ್ಯದ ಅನುಭವದ ಜ್ಞಾಪಕದ ಮೇಲೆ ಕಲಾನುಭವದ ಜ್ಞಾಪಕದ ಮೇಲೆ ವಿಮರ್ಶೆ ಮಾಡುವುದಲ್ಲ, ಕಲಾನುಭವ ಸಾಕ್ಷಾತ್ಕರಣದಲ್ಲಿಯೇ ಮಾಡಬೇಕು ಅಂತ. ಅದರಿಂದಲೇ ಪರ್ಫಾರ್ಮಿಂಗ್ ಆರ್ಟ್ ಅನ್ನೋದಕ್ಕೆ ತುಂಬ ದೊಡ್ಡ ಬೆಲೆ ಉಂಟು. ಇವತ್ತು ಕಾವ್ಯವಾಚನವನ್ನು ಸಿ ಡಿ ಮಾಡಬಹುದು, ಕೇಳಬಹುದು, ಆಮೇಲೆ ಅದರ ಮೇಲೆ ಅದನ್ನು ಇಟ್ಕೊಂಡು ವಿಮರ್ಶೆ ಬೇಕಾದಂತೆ ಬಾಯಿಗೆ ಬಂದಂತೆ ಕೈಗೆ ಬಂದಂತೆ ಬರೀಬಹುದು. ಆದರೆ ಆ ಹೊತ್ತು ಕೇಳುವಾಗ ಏನನ್ನಿಸ್ತು ಅದು ಬಹಳ ಮುಖ್ಯ. ಊಟ ಮಾಡುವಾಗ ರುಚಿ ಇತ್ತೆ ಅದು ಬಹಳ ಮುಖ್ಯ. ಅವ್ರ ಮನೇಲಿ ಹಾಗೆ ಮಾಡಿದ್ರು, ಇವ್ರ ಮನೇಲಿ ಹೀಗೆ ಮಾಡಿದ್ರು ಅನ್ನುವಂಥದ್ದಲ್ಲ, ಆ ಹೊತ್ತಿನ ಅನುಭವ. ತುಂಬ ಬಾರಿ ಈ ಹೋಲಿಕೋತ್ಸವ ಮಾಡ್ಕೋತೀವಲ್ಲ, ಅವರಿಗೆ ಇವರಿಗೆ ಹೋಲಿಕೆ ಮಾಡಿಕೊಂಡು ಅದರಿಂದ ಹಾಳಾಗುತ್ತೆ. ಆ ಹೊತ್ತಿನ ಅನುಭವದ ಉತ್ಕಟತೆಯಲ್ಲಿ ಆ ಹೋಲಿಕೆಗಳು ಅಸ್ತಂಭವಾಗಿರುತ್ತೆ.
ತುಂಬ ಜಾಗೃತವಾದಂತಹ ಮನಸ್ಸಿಗೆ ಅವು ಕಾಣಬಹುದೇನೋ. ಅಂದ್ರೆ ಸಾಮಾನ್ಯ ಸಹೃದಯರಿಗೆ ಅಷ್ಟು ಎಲ್ಲಾ ಲೆಕ್ಕಾಚಾರ ಹಾಕೋಕ್ಕಾಗಲ್ಲ. ಆ ಕಳಿಸಿದ್ರೆ ಕರುಳೆಣಿಸಿದ್ರು ಅಂತ ಒಂದು ಗಾದೆ ಉಂಟು. ಹಾಗೆ ಮಾಡುವಂತಹವನ್ನು ಬಿಟ್ಟರೆ ಮಿಕ್ಕ ಸಾಮಾನ್ಯರಲ್ಲಿ ಎಲ್ಲರಲ್ಲಿಯೂ ಅನುಭವವನ್ನು ಹಿಡ್ಕೊಂಡು ನೋಡಿದಾಗ ಒಂದಷ್ಟು ಒಳ್ಳೆಯದಾದ ಆತ್ಮೋನ್ನತಿಯ ಆಗಿರುತ್ತದೆ. ಅದನ್ನ ನಾವಿಲ್ಲಿ ಕಾಣ್ತೀವಿ. ಸುಮಂತ್ರನಿಗೆ ಅವನು ಹೇಳ್ತಾನೆ, ಈಶು ದಿನ ಪರ್ಯಂತ ವಿಭವದ ವಾಸ ಸೊಬಗಿನ ಸಜ್ಜೆ ಸುಖದ ಸುರೇಶ ಸುಮ್ಮಾನದ ಸುಧಾಂಬುಧಿ ಸಿರಿಯ ನೆಲವೀಡು ಲೇದಿನಾಗರ ಶುಭದ ಬಗಳಿತ ಕೋಶ ಸಂತದ ಇಕ್ಕೆ ಸೊಂಪಿನ ವಾಸವಾಗಿದ್ದರು ಸೊಂಪಿನ ಸಂತದ ದಿಕ್ಕೆ ಸೊಂಪಿನ ವಾಸವೋ ಈ ನಿವಾಸವೋ ಆಗಿದ್ದರು ಎಂದ ನಾನು ಹೇಳ್ತಾನೆ. ಇಲ್ಲಿವರೆಗೂ ನಮ್ಮ ಅರಮನೆ, ನಮ್ಮ ಊರು, ನಮ್ಮ ದೇಶ ಅದಿದ್ದ ಬಗೆಯೇ ಬೇರೆ. ಈ ಸುದಿನ ಇಲ್ಲಿವರೆಗೂ, ಈ ಸುದಿನ ಅಲ್ಲ ನೋಡಿ ಎಷ್ಟು ಅನರ್ಥ ಆಗ್ಬಿಡುತ್ತೆ. ಈ ಸುದಿನ ಅಂತಂದ್ಬಿಟ್ರೆ ಇಂಥ ಒಳ್ಳೆಯದಿರ್ತ ರಾಮ ಕಾಡಿಗೆ ಹೋಗ್ತಾರೆ ಅಂತ. ಈ ಸುದಿನ ಪರ್ಯಂತ, ಈ ಸುದಿನ ಪರ್ಯಂತ ಇಲ್ಲಿವರೆಗೂ ವಿಭವದ ವಾಸ ಸಂಪತ್ತಿಯ ನೆಲೆ ಸೊಬಗಿನ ಸಜ್ಜೆ ಸೊಬಗಿನ ಹಾಸು ಸುಖದ ಸುದೇಶ ಸುಖದ ನೆಲವೀಡು ಸುಮ್ಮಾನದ ಸುಧಾಂಬುದಿ ಸಂತೋಷದ ಅಮೃತ ಸಾಗರ ಸಿರಿಯ ನೆಲವೀಡು ಐಶ್ವರ್ಯದ ಆಕರ ಲೇಸಿನ ಆಗರ ಅಭ್ಯುದಯದ ಖನಿ ಅಂತೆಲ್ಲ ಇದ್ದಂತಹ ಈ ಒಂದು ಶುಭದ ಬಹಳಿತ ಕೋಶ, ಶುಭಕ್ಕೆ ಇರತಕ್ಕಂಥ ಬೊಕ್ಕಸ ಅಂತ, ಸಂತಸದ ಇರ್ಕೆ, ಸಂತಸದ ಒಂದು ಜನ್ಮಭೂಮಿ ಅಂತ ಆದ ಈ ಸೊಂಪಿನ ವಾಸ, ಈ ತಂಪಾಗಿರ್ತಕ್ಕಂಥ ನೆಮ್ಮದಿಯ ಮನೆ ಇಂದಿನಿಂದ ಬೇರೆಯೇ ಆಯಿತು. ಇದೊಂದು ಉಲ್ಲೇಖಾಲಂಕ ರೂಪವಾದ ಮಾಲಾ ರೂಪಕ. ಮುಂದೆ ಇದು ಕಷ್ಟಕ್ಕೂ ವ್ಯತಿರಿಕ್ತವಾದದ್ದಾಗಿದೆ ಇವತ್ತು ಅಂತ ಹೇಳ್ತಾರೆ. ಅಶುಭದಾಡುಂಬಲನೋ ಕುಮುದದ ಹಸರ ಚಿಂತೆಯ ಸಂತೆ ದುಃಖದ ವಸತಿ ದುಗುಡದ ವೀಳು ದುಮ್ಮಾನದ ಜನಸ್ಥಾನ ಅಸುಖದಾರವೇ ಖೇದ ಉದಿದಾಯಾತದ ಜಾಳಿಗೆ ಜವನ ಮಳೆ ರಕ್ಕಡಿಯ ಮಠವಾಯ್ತು ಇಂದು ಭವನವಿದು ಎಂದನು. ಆದರೆ ಇಲ್ಲಿವರೆಗೂ ಹೀಗಿದ್ದದ್ದು ಅಶುಭದ ಆಡಂಬರ, ಅಮಂಗಳದ ಕ್ರೀಡಾಂಗಣವಾಗಿದೆ. ಕುಮುದದ ಹಸರ ಕೆಟ್ಟ ಸಂತೋಷದ ವಿಸ್ತಾರವಾಯಿತು. ಚಿಂತೆಯ ಸಂತೆ ಚಿಂತೆಯ ಬೀದಿ ರಂಪ ಆಯಿತು. ದುಃಖದ ವಸತಿ ದುಃಖಕ್ಕಿರುವಂತಹ ಒಂದು ತವರು. ದುಗುಡದ ಬೀಡು ಸಂಕಟದ ಅರಮನೆ. ದುಮ್ಮಾನದ ಜನಸ್ಥಾನ ಅಂದರೆ ಸಂಕಟ ಮತ್ತು ಅಹಂಕಾರ ಎಲ್ಲ ಸೇರಿಕೊಂಡಾಗ ಯಾವ ದುಸ್ಥಿತಿ ಬರುತ್ತದೆ ಅದರ ಊರು. ಅಸುಖದ ನೆಲೆ, ಖೇದದ ಕುದಿದು, ದುಃಖದ ಒಂದು ಹೊಂದಾಣಿಕೆ, ಮತ್ತೆ ಆಯಸದ ಜಾಳಿಗೆ, ಬಳಲಿಕೆಯ ಜಾಲ, ಜವನ ಮನೆ, ಸಾವಿನ ಗೃಹ, ರಕ್ಕಸಿಯ ಮಠ. ರಾಕ್ಷಸಿಗೂ ಮಠ ಇರುತ್ತಂತೆ ಆ ಮಠ ಅಂತ ಹೇಳ್ತಾ ಇದ್ದಾನೆ. ಕಸಿದ್ರೆ ಇಲ್ಲಿ ಕೈಕೇಯಿ ಅಂತ ತಾತ್ಪರ್ಯ. ಈ ರೀತಿಯಾಗಿದೆ ಮನೆ ಅಂತ ಬಗೆ ಬಗೆಯಲ್ಲಿ ಉಲ್ಲೇಖ. ಚೆನ್ನಾಗಿದೆ, ಆದರೆ ಸನ್ನಿವೇಶವನ್ನು ನೋಡಿದ್ರೆ ದಶರಥ ಇಷ್ಟು ಲೆಕ್ಕಾಚಾರ ಹಾಕಿಕೊಂಡು ಉಲ್ಲೇಖ ಅಲಂಕಾರವನ್ನು ಮಾಡೋದಕ್ಕೆ ಹೋಗುವುದು ಅಷ್ಟು ಸೊಗಸಾಗಿ ಕಾಣಿಸೋದಿಲ್ಲ. ಕವಿಗೆ ಅಲಂಕಾರದ ಚಾತುರ್ಯ ಬೇಕು. ಎಷ್ಟೋ ಚೆನ್ನಾಗಿರುವ ಸನ್ನಿವೇಶಗಳಲ್ಲಿ ಯಾವುದೋ ಅಲಂಕಾರ ಇಲ್ಲದೆ ಸರಸ್ವತಿಯನ್ನು ಬಿಚ್ಚಾಲೆ ಗೌರಿ ಮಾಡಿಬಿಟ್ಟ ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಆಗಿಬಿಟ್ಟಿದೆ. ಈಗ ದಶರಥ ಬಾಯ್ಬಡ್ಕೊಳ್ಳೋ ಹೊತ್ತಿಗೆ ಅವನು ಚೆನ್ನಾಗಿ ಎಣಿಸಿಕೊಂಡು ಎಣಿಸಿಕೊಂಡು ಉಲ್ಲೇಖ ಅಲಂಕಾರ, ಇವೆರಡೂ ಪದ್ಯಗಳನ್ನು ನೋಡಿಕೊಂಡ್ರೆ ವಿಷಮ ಅಲಂಕಾರ, ಇಲ್ಲಿರ್ತಕ್ಕಂಥ ಮಾಲಾ ರೂಪಕ ಎಲ್ಲ ಕೂಡ ಸೂತಕದ ಮನೆ ಸಿಂಗಾರ ಮಾಡಿಕೊಂಡು ಹೋದಂತೆ ಆಗುತ್ತೆ. ಪದ್ಯವನ್ನ ಬೇರೆ ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಚೆನ್ನಾಗಿದೆ. ಬ್ಯೂಟಿಫುಲ್ ಕೇಸ್ ಸ್ಟಡಿ ಆಫ್ ಅಲಂಕಾರ. ಅರೆ ಸನ್ನಿವೇಶದಿಂದ ಅನೌಚಿತ್ಯ, ಏನು ಮಾಡೋಣ
ನಮ್ಮ ಕವಿಗಳು ಎಷ್ಟೋ ಜನ ಮಾಡಿದ್ದಾರೆ ಅಂತ, 100 ಜನರಲ್ಲಿ ಈತನು ಒಬ್ಬ ಅಂತ ಆಯ್ತು ಪಾಪ. ಅಂದರೆ ಪದ್ಯ ಚೆನ್ನಾಗಿದೆ ಎಷ್ಟೋ ಬಾರಿ, ಹಾಗೇನೆ ನಿಮ್ಮ ಮೂಗು ನಿಮ್ಮ ಕಣ್ಣು ಇವೆಲ್ಲ ಪ್ರತ್ಯೇಕವಾಗಿ ತುಂಬ ಚೆನ್ನಾಗಿದೆ, ಅಸೆಂಬ್ಲಿ ಮಾಡಿದ್ರೆ ಎಡಬಟ್ಟು ಅಷ್ಟೇನೆ, ಸ್ಪೇರ್ ಪಾರ್ಟ್ಸ್ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಅಸೆಂಬ್ಲಿ ಮಾತ್ರ ಡೇಂಜರ್ಸ್ಲಿ ಬ್ಯಾಡ್ ಅಂತ. ಹೇಳಿ ಫಲವೇ ಎಲೆ ಸುಮಂಜಗಾರ, ಹೇಳಿ ಫಲವೇನು ಮೇಲನರಿಯದೆ ಕೊಟ್ಟೆನಿ ಘಾತಾಳಿಗೆ, ಅಸುರ ಅಮರರ ಸಂಗ್ರಾಮದಲ್ಲಿ ವರವೆರಡ ಕೊಟ್ಟೆನು, ಹೇಳಿ ಫಲವೇನು ಬಾಳ ಚಾಚಿದಲ್ಲಿ ಇವನು ಎನಗೆ ಗೋನಾಳಿ ಒಡ್ಡಿದ ಬಂದಿಯಲ್ಲಿ, ತುದಿ ನಾಲರಗೆ ನರ ಸುಕ್ಕ ನಿಕ್ಕಿದಳಿವಳು ತನಗೆ, ಹೇಳಿ ಫಲವೇನೋ ಎಂದ. ತುಂಬ ವಿಶೇಷವಾದರಾಗ ಜನರಂಜಿನಿ ಕೃತಿಗಳಲ್ಲಿ ಒಂದು ಅರ್ಧ ಇರತಕ್ಕಂಥದ್ದು ಜಾಸ್ತಿ ಇಲ್ಲ, ತುಕಡ ಕೃತಿಗಳು ಅಂತ ಅಲ್ಲಿ ಬಳಸ್ತಕ್ಕಂಥದ್ದು. ಕಾವ್ಯವಾಚನಕ್ಕೆ ಅದನ್ನ ಅಳವಡಿಸಿಕೊಳ್ಬೇಕು ಅಂದ್ರೆ ಆ ರಾಗದ ಮೇಲೆ ಎಷ್ಟು ಹತೋಟಿ ಇರಬೇಕು ಅಂತ ಗೊತ್ತಾಗುತ್ತದೆ. ಯಾಕೆಂದ್ರೆ ಒಂದು ತಾಳಬಂಧದಲ್ಲಿ ರಾಗವನ್ನು ವಿಸ್ತರಿಸುವುದು ಸ್ವಲ್ಪ ಅನುಕೂಲ, ತಾಳಬಂಧವಿಲ್ಲದೆ ವಿಸ್ತರಿಸುವಂಥದ್ದು ಕಷ್ಟ. ವಿತಾಳಬಂಧವಲ್ಲ ಷಟ್ಪದಿ, ಸತಾಳಬಂಧ ಮೂಲತಃ, ಆದರೆ ಅದು ವಿತಾಳಬಂಧವಾಗಿ ಗಮಕಿಗಳು ಹಾಡ್ತಾರೆ, ಆ ರೀತಿಯಾದ ರಾಗ ವಿಸ್ತರಿಕೆ ಕಷ್ಟ. ಅದರಿಂದಲೇ ಒಂದು ದೇವರನಾಮ ಹಾಡಿದಷ್ಟು ಸುಲಭವಾಗಿ ಆ ದೇವರನಾಮಕ್ಕೆ ಅಳವಡಿಸಿರುವ ರಾಗವನ್ನು ಆಲಾಪನೆ ಮಾಡೋದು ಕಷ್ಟ. ಗಮಕದ ಪದ್ಯಗಾನ ಒಂದು ಬಗೆಯಲ್ಲಿ ಆಲಾಪನೆಯೇ ಆಗಿದೆ. ಹಾಗಾಗಿ ಆಲಾಪನ ಕ್ರಮದ ಸಂಗೀತ ಯಾರಿಗೆ ಒಲಿದಿದೆ ಅವರು ಆಲಾಪನ ಕ್ರಮದಲ್ಲಿ ಸಾಹಿತ್ಯವನ್ನು ಹೇಳಬಲ್ಲವರಾದರೆ ಅದು ಗಮಕಕ್ಕೆ ಹತ್ತಿರ ಬರುತ್ತದೆ ಅಂತ ಅನ್ಬೋದು. ಹೀಗಾಗಿ ಗಮಕಕ್ಕೆ ಇರುವಂತಹ ಬಲ ಎಂಥದ್ದು, ಅದಕ್ಕೆ ಹಿನ್ನೆಲೆ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತದೆ. ದಶರಥ ಹೇಳ್ತಾ ಇದ್ದಾನೆ, ಹೇಳಿ ಫಲವೇನು ಎಲೆ ಸುಮಂತ್ರಕ, ಮೇಲ ನರಿಯದೆ ಕೊಟ್ಟೆನು, ನಾನು ಗೊತ್ತಿಲ್ಲದೆ ಹಿಂದೂ ಮುಂದೆ ನೋಡಿದೆ ಮಾತು ಕೊಟ್ಟೆ, ಘಾತಾಳಿಗ ನಾನು ತುಂಬ ಘಾತ ಮಾಡಿಕೊಂಡೆ. ಯಾವಾಗ ಆ ಒಂದು ದೇವ ದಾನವ ಸಂಗ್ರಾಮದಲ್ಲಿ ವರವೆರಡನ್ನು ಬಾಳೆ ಚಾಚಿದ ಅವಳಿಗೆ ಕೊಟ್ಟೆ ನಾನು, ಗೋನಾಳಿಗೊಡ್ಡಿದ ಬಂದಿಯಲ್ಲಿ ಕೊರಳು ಚಾಚಿ ಕೊಟ್ಬಿಟ್ಟಿದ್ದಾಗಿದೆ. ಗೋನಾಳಿ ಅಂತಂದ್ರೆ ಕೊರಳಿನ ಒಂದು ಧಮನಿ ಅಂತ ಕೂಡ ಹೇಳ್ತಾರೆ. ಆ ಒಂದು ಬಂಧನ ನನಗಾಗಿದೆ. ಪ್ರಾಣಿಗಳಿಗೆಲ್ಲ ಬೇಟೆಯಾಡುವ ಪ್ರಿಡೇಟರ್ ಅನಿಮಲ್ಸ್ ಅಂತ ಹೇಳ್ತಾರಲ್ಲ, ಆ ಹಿಂಸರ ಮೃಗಗಳು ಕೊರಳಿಗೆ ಬಾಯಿ ಹಚ್ಚಿ ಕಚ್ಚಿ ನಿಲ್ಲುತ್ತವೆ. ಆಗ ಯಾವ ಮೆದುಳಿಗೆ ರಕ್ತ ಸಂಚಾರ ಆಗಬೇಕಾಗಿದೆ ಆ ರಕ್ತ ನಾಳ ಸ್ತಬ್ಧವಾಗುತ್ತದೆ, ರಕ್ತಸ್ರಾವ ಆಗಿ ಹೋಗೋಲ್ಲ. ಆಗ ಮುಂಕುತನ ಬರುತ್ತದೆ, ನಿಶ್ಚೇಷ್ಟತೆ ಬಂದುಬಿಡುತ್ತದೆ. ಅದೊಂದು ರೀತಿ ಪ್ಯಾರಲೈಸಿಂಗ್ ದಿ ಹೋಲ್ ಬಾಡಿ ಬೈ ಪ್ಯಾರಲೈಸಿಂಗ್ ದಿ ಬ್ರೈನ್. ಆಗ ರಕ್ತ ಸಂಚಾರ ಆಗದಂತೆ ಮಾಡಿ ಗೋನಾಳಿಯಲ್ಲಿ ಕತ್ತರಿಸ್ತಕ್ಕಂಥದ್ದು, ಅದಕ್ಕೆ ಹಲಾಲ್ ಮಾಡುವವರು ಕೂಡ ಗೋನಾಳಿಯಲ್ಲಿ ಕತ್ತರಿಸ್ತಕ್ಕಂಥದ್ದು ಹೀಗೆಲ್ಲ ಉಂಟು. ಆ ರೀತಿ ನಾನು ಕೊರಳಿಗೆ ಒಡ್ಡಿದ ಬಂದಿಯಾಗಿಬಿಟ್ಟಿದ್ದೀನಿ ಅಂದರೆ ಕೈಕೇಯಿ ಯಾವ ರೀತಿಯಲ್ಲಿ ಚಿರತೆ ಒಂದು ಜಿಂಕೆಯನ್ನು ಬೇಟೆ ಆಡುವಾಗ ಕೊರಳಿಗೆ ಬಾಯಿ ಹಾಕಿ ಕಚ್ಚುತ್ತದಲ್ಲ, ಆಗ ಅದರ ಬಲ ಬೇರೆ ಇರುತ್ತದೆ, ಹೊಟ್ಟು ಬೇರೆ ಇರುತ್ತದೆ, ನೋವು ರಕ್ತಸ್ರಾವ ಈ ರೀತಿಯಾದ ತುಂಬ ಸುಂದರವಾದಂಥ ಭಾವವನ್ನು ಕವಿ ತಂದಿದ್ದಾನೆ. ಹಾಗಾಗಿ ತುದಿ ನಾಲಿಗೆಗೆ ನರಸುಕ್ಕೆ ಸಿಕ್ಕಿದಳಿಗಳು ತನಗಿಂದ, ನಾಲಿಗೆಯನ್ನು ಆಡಿಸೋದಕ್ಕೆ ನರವೂ ಇಲ್ಲದಂತೆ ನಾಲಿಗೆಯ ನರವು ಕೂಡ ಹಿಡ್ಕೊಂಡು ಹೋಗ್ಬಿಟ್ಟಿದೆ ಅಂತ ಸುಂದರವಾದಂತಹ ಕಲ್ಪನೆಯನ್ನು ಕೊಟ್ಟಿದ್ದಾನೆ ಕವಿ. ಬಟ್ಟ ಗುತ್ತದ ವಿದ್ಯವಿವರಿಗೆ ಕೊಟ್ಟರುಂಟೆಲೆ ಮಂತ್ರಿಗೆ, ಬಟ್ಟ ಗುತ್ತದ ವಿದ್ಯ ಇವರಿಗೆ ಕೊಟ್ಟರುಂಟು ಎಲೆ ಮಂತ್ರಿಗೆ, ಮನ ಮುಟ್ಟಿ ನುಡಿಯಲಿ ಭಾವಿಸದೆ ಸದ್ಧರ್ಮ ಮಾರ್ಗದಲ್ಲಿ, ಕೊಟ್ಟ ವರವು ಎರಡುಂಟು ಬೇಡಲು ಕೊಟ್ಟರವರು, ಕೊಟ್ಟ ವರವೆರಡುಂಟು ಬೇಡಲು ಕೊಟ್ಟರವರು, ಇಂದು ಈಗ ಹೊರ ಕುಳಿಗುಟ್ಟುದಿಯರು ಇದನರಿಯ ನೀ ಕೇಳೋ ಕೇಳೆಂದಳ ಕೈಕೆ. ಕುಂಟಲವರಾಳಿದಾಗ ಕೆಣಕಾಟಕ್ಕೆ ತುಂಬ ಸೊಗಸಾದರಾಗ, ಸೆಣಸಾಟಕ್ಕೆ ಸೊಗಸಾದರಾಗ, ಬಟ್ಟಗುತ್ತದ ವಿದ್ಯೆ ವಿವರಿಗೆ ಕೊಟ್ಟರು ಅಂತಲೇ ಮಂತ್ರಿ, ಅಯ್ಯೋ ಈ ಥರ ಗೋಳಾಡ್ತಾನೆ ಇರ್ತಾರೆ ಸದಾ ಕಾಲ,
ಪಟ್ಟಗುತ್ತದ ಅಂದ್ರೆ ಬಳಸು ಮಾತು, ಸುತ್ತು ಸುಳಿದು ಮಾತಾಡತಕ್ಕಂಥದ್ದು. ಸುಮಂತ್ರ ನಿಂಗೆ ಗೊತ್ತಿಲ್ಲ, ನಮ್ಮ ಯಜಮಾನ ಸದಾ ಹೀಗೇನೆ ಆಡತಕ್ಕಂಥದ್ದು. ಮನ ಮುಟ್ಟಿ ನುಡಿಯಲಿ, ಅದೇ ತಟ್ಟಿಕೊಂಡು ಹೇಳಿ, ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳಿ, ಈಗ ಬಂದಿದ್ದಾನಲ್ಲ ಮುದ್ದಿನ ಮಗ, ಅವ್ನ ತಲೆ ಮೇಲೆ ಆಣೆ ಮಾಡಿ ಹೇಳಿ, ಸದ್ಧರ್ಮ ಮಾರ್ಗದಲ್ಲಿ ಹೇಳಲಿ. ಇವಳು ಸದ್ಧರ್ಮ ಮಾರ್ಗದಲ್ಲಿ ಕೊಟ್ಟ ವರವೆರಡು ಉಂಟು, ಅವರೇ ಕೊಟ್ಟಿರೋದಪ್ಪ, ನಾನಂತೂ ಕೇಳಿದ್ದಲ್ಲ, ನೀನೇ ತಗೋ ತಗೋ ಅಂತ ಕೊಟ್ಟಿದ್ದ ವರಗಳು. ಬೇಡಲು ಕೊಟ್ಟವರ ಅಂದದೀಗ ಬದುಕುಳಿ ಹುಟ್ಟು ತಿನ್ನು. ಈಗ ಕೇಳಿದ್ರೆ ಮೀನಾ ಮೇಷ ಮಕರ ಅಂತಾರೆ, ಗೋಳಾಡ್ತಾ ಇದ್ದಾರೆ, ಮನೆಗೆ ಮಾರಿ ಬಂದಳಂತೆ, ರಕ್ಕಸಿಯ ಮಠವಂತೆ, ಏನೋ ನನಗೆ ಅರ್ಥವಾಗದಿರೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರೆ, ನೀ ತಿಳ್ಕೊ, ನೀನು ಹೇಳು. ನ್ಯಾಯ ಹೇಳೋದಿಕ್ಕೆ ಗಂಡ ಹೆಂಡತಿ ಒಬ್ಬರ ಹತ್ರ ಬಂದ್ರೆ ಬಹಳ ಪ್ರಮಾದ ಬಂತು ಅಂತ. ಅದು ರಾಜ ರಾಣಿ ಬಂದು ಮಂತ್ರಿ ಕೇಳ್ತಾರೆ ಅಂದ್ರೆ ಇನ್ನೇನಾಗಿರ್ಬೋದು. ಬಂದು ದೇ ಮಗೆ ಅಪಕೀರ್ತಿ ರಾಜ್ಯವನೊಂದು ವರದಲ್ಲಿ ಬೇಡಿದೆವೋ, ನಿಜನಂದನೆಂಗೊಂದರಲಿ ರಾಮಂಗೆ ಅಡವಿಯೊಡೆ ತನವ ಬೇಡಿದೆವೋ. ಇಂದು ಮುಖಿಯರ ಸಾಕ್ಷಿಯಲಿ ಮೊದಲೊಂದಿಸಿದರೆ ನಗಿ ವರವ, ನೀ ಬಂದ ಬಳಿಕ ಅನುಮಾನವಾಗಿದೆ, ನಿಮ್ಮ ರಾಯರಿಗೆ ಅನುಮಾನವಾಗಿದೆ. ಕೇಳು ಕೇಳೆಂದಳ ಕೈಗೆ ಕರವೆಯ ಕೈಕೇಯಿ ಮೂಲದ ಕೈಕೇಯಿಗಿಂತ ಅವನ ನಾಲ್ಕೇ ಜಾಸ್ತಿ ಓದ್ದವಳು. ಹಾಗಾಗಿ ಇವಳು ಇನ್ನೂ ಎವಾಲ್ವ್ ಆಗಿದೆ ಅವಳ ತಂತ್ರ ಪ್ರತಿತಂತ್ರಗಳು ಎಲ್ಲ ಕೂಡ. ಬಂದು ನಿಮಗೆ ಅಪಕೀರ್ತಿ, ನನಗೆ ಅಪಕೀರ್ತಿ ಮಾತ್ರ ಬಂತು. ರಾಜ್ಯವನ್ನು ಒಂದು ವರದಲ್ಲಿ ಬೇಡಿದೆವು, ನಿಜನಂದನಂಗೆ ಒಂದರಲ್ಲಿ ರಾಮಂಗೆ ಅಡವಿಯೊಡೆತನವ. ಒಂದು ವರದಲ್ಲಿ ಬೇಡಿದೆವು ನಿಜನಂದನಂಗೆ ರಾಜ್ಯವನ್ನು, ಮತ್ತೊಂದರಲ್ಲಿ ರಾಮಂಗೆ ಅಡವಿತನವ. ಇಂದು ಮುಖ್ಯರ ಸಾಕ್ಷಿಯಲ್ಲಿ ಎಲ್ಲ ನನ್ನ ಸ್ನೇಹಿತರಿದ್ದಾರೆ, ತಿರಜಾ ಕಪಿಲ ನೀನಾ ಕಮಲ ಬಾರೆ ಬೇರೆ ನೀವು ಹೇಳಿಲ್ವಾ, ನಮ್ಮ ಯಜಮಾನ ಹೇಳಿದ್ರಲ್ವಾ, ನಿಮ್ಮೆಲ್ಲ ಇದ್ದಾವೆ, ನಿಮ್ ಕಂಡಿದ್ರು ಏ ಮಂತ್ರೆ ಬಾರೆ ನೀನೇ ತಾನೆ ಎಲ್ಲ ನೋಡ್ತಾ ಇದ್ದೀಯಲ್ಲ. ಆಗ ಬಾಯಿಗಿಟ್ಕೊಂಡು ಇದೇ ಬಾಯಿಲಿ ಹೇಳಿದವರು ಈಗ ಇಂದು ಮುಖಿಯರ ಸಾಕ್ಷಿಯಲ್ಲಿ ಮೊದಲು ಹೊಂದಿಸಿದರು ನನಗೆ ಬಹಳ ಚೆನ್ನಾಗಿ ಹೇಳಿದವರು. ಈ ವರವನ್ನ ಈಗ ನೀವು ಬಂದ ಬಳಿಕ ಅನುಮಾನವಾಗಿದೆ ನಿಮ್ಮೆದುರಿಗೆ, ಅಯ್ಯೋ ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಕೈಲಾಸ ಮೂರ ಹೋಮ್ ರೂಲ್ ಅನ್ನೋ ನಾಟಕದಲ್ಲಿ ಬರ್ತದೆ. ಅತ್ತೆ ಬೈತಾ ಇರ್ತಾಳೆ, ತಾಟಿಕೆ ಶೂರ್ಪಣಕ್ಕೆ ಸೊಸೆ ಅಂತ ಸಾರ್ಥಕವಾಯ್ತು ಪುರಾಣ ದುಡ್ಡು ಕೊಟ್ಟು ಕೇಳಿಸಿದ್ದಕ್ಕೆ ಈ ಎಲ್ಲ ಬೈಗಳು ನಾನು ಕೇಳೋ ತರಹ ಆಯ್ತು. ನೀವು ಬಂದ ತಕ್ಷಣ ಈ ರೀತಿ ಮಾತಾಡ್ತಾ ಇದ್ದಾರೆ ನಮ್ಮ ಯಜಮಾನರು. ಅನುಮಾನವಾಗಿದೆ ನಿಮ್ಮ ರಾಯರಿಗೆ, ಆ ನಿಮ್ಮ ಅನ್ನುವಲ್ಲಿರುವ ತಿಳಿತ ಇವನು ರಾಜ ನಿಮಗೆ ನನಗಲ್ಲ, ನನಗೆ ಬರೀ ಗಂಡ ಅಷ್ಟೇನೆ. ಆ ಧ್ವನಿ ಎಷ್ಟು ಬೇಕಾದ್ರೂ ಊಹಿಸಿಕೊಳ್ಳಬಹುದು, ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರವರ ವ್ಯಾಸಂಗಕ್ಕೆ ತಕ್ಕಂತೆ ಹೇಗೂ ಮಾಡಿಕೊಳ್ಳಬಹುದು. ಈ ತಿಳಿತ ತುಂಬಾ ಭಯಂಕರವಾದಂಥದ್ದು. ಮುಂದೆ ಹೇಳ್ತಾರೆ ಮನುಕುಲದಲ್ಲಿ ಹುಸಿ ಸಂಜರಿಸರು ಎಂದು ಒಳಗರಿಯದೇ ಎನ್ನಯ ತನುಜಗೆ ಅಧಿರಾಜತ್ವವರು ಬೇಡಿದೆ ನಿಮ್ಮವರ ಇನಿತು ಸತ್ಯಕ್ಕೆ ಮರುಳು ತಲೆಗಿರಲು ಎನಗೆ ದೊಡ್ಡಿದೆ ಸಾಕು ರಘುನಂದನಗೆ ಪಟ್ಟವ ಕಟ್ಟಿ ನೀವು ನೆರೆದು ಪಟ್ಟವ ಕಟ್ಟಿ ಎಂದಳ ಕೈಕೆ. ಬೇರೆ ರಾಜದಲ್ಲಿ ಗದರಿಸ್ತಾ ಇದ್ದಾಳೆ ಅಂದ್ರೆ ಎಷ್ಟು ಗಟ್ಟಿ ಅಂತ ಗೊತ್ತಾಗುತ್ತದೆ. ಮನುಕುಲದ ರಾಯರಲ್ಲಿ ಹುಸಿ ಜನಿಸದು. ಈ ಮನುವಂಶೀಯರಾದ ವೈವಸ್ವತ ಮನು ಪ್ರವರ್ತಿತವಾದ ವಂಶದಲ್ಲಿ ಯಾರೂ ಸುಳ್ಳಾಡುವುದಿಲ್ಲ, ಸತ್ಯ ಹರಿಶ್ಚಂದ್ರನೇ ಹುಟ್ಟಿದ್ದು ಅಂತ. ಎಂದು ಈಗ ನನ್ನ ಗಂಡ ಅದನ್ನು ಸುಳ್ಳಾಡ್ತಾ ಇದ್ದಾನೆ. ಎನ್ನಯ್ಯ ತನುಜಗೆ ಅಧಿರಾಜತ್ವವನ್ನು ಬೇಡಿದೆನು. ನಾನು ಕೇಳಿದ್ದಿಷ್ಟೇ, ಯಾರು ಹಾದಿ ಬೀದಿಲಿ ಹೋಗುವವರ್ದಲ್ಲ, ನನ್ನ ಮಗನಿಗೆ ರಾಜ್ಯವನ್ನು ಕೇಳಿದೆ. ನಿಮ್ಮವರ ಇನಿತು ಸತ್ಯಕ್ಕೆ ಈ ಮಾತ್ರದ ಸತ್ಯಕ್ಕೂ ಆಗೋಲ್ಲ ಅಂತಂದ್ರೆ ಮರುಳುದಲೇ ಇರಲೆ ನನಗೆ. ಅಯ್ಯೋ ನಾನು ಮರುಳೆ ಮುಚ್ಚಿ ನಾನು ಕೇಳ್ಕೊಂಡಲ್ಲ, ದೊಡ್ಡಿದೆ ಸಾಕು. ಇಂತಹ ಗಂಡನ ಮದುವೆ ಆಗಿದ್ದ ದೊಡ್ಡತನ ನನಗೆ ಸಾಕು. ರಘುನಂದನಿಗೆ ಪಟ್ಟವ ಕಟ್ಟಿರಿ. ಆ ರಾಮ ಇದಾನಲ್ಲಪ್ಪ ಕರ್ಕೊಂಡು ಬಂದಿದ್ದಿರಲ್ಲ, ಅವನು ಪಟ್ಟ ಕಟ್ಟಿದ್ವಿ. ಹಾಳಾಗಿ ಹೋಗಿ ಎಲ್ಲ ಸುಖವಾಗಿ ಹಾಳಾಗಿ ಹೋಗಿ ಕಡೆ ಹೇಳ್ತಾರೆ.
ಆ ರೀತಿಯಲ್ಲಿ ಹಾಗೆ ಮಾಡಿ ಇದರೇನು ದದೀಚಿ ಶಿಬಿ ಜೀಮೂತ ವಾಹನ ಬಲಿ ಈ ತರ ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರ, ಅದೇನು ಅಲ್ಲ, ಸಾಮಾನ್ಯ ಮನುಷ್ಯ ಅಂತ ಗೊತ್ತಾಗುತ್ತದೆ ಅಂತ ಬೈದು ಆಕ್ಷೇಪ ಮಾಡಿದಾಗ ಉತ್ತರವನ್ನು ಕೊಡುವುದಾಗುತ್ತದೆ. ಸುತವಿಯೋಗದಲ್ಲಿ ಅಳಿಯದಿರಲಿ ಕ್ಷಿತಿಪ ನೀವು ಇಂದು ಉಗ್ರವಾದಿಯುರದೆಯರೊಳಗೆ ಅಗ್ಗಳರು ನಿಮಗೆ ಒಂದೂರು ಅಪಖ್ಯಾತಿ ಕ್ಷಿತಿಯ ಕುಜನರ ಜಿಕ್ವೆ ಕಡುಕೂರಿತು ತದರ್ಥದಿಂ ಅವನಿ ಪಾಲಚ್ಯುತಿಗೆ ಮನವನು ಮಾಡುವುದು ನಿಮಗೆ ಉಚಿತವಲ್ಲ ಎಂದನ ಸುಮಂತ್ರ. ಪಾಪ ಅಂತ ಸಂಕಟ ಕೊಡ್ತಾನೆ. ಸೊಗಸಾದ ಮತ್ತೊಂದು ಬೇಳಕತ್ತರಾಗ ಬಂದಿದೆ ಶಿವಭಟ್ರ ಪಂತುವರಾಣಿ ಅಮ್ಮವ್ರ ದಿನಿತ್ತು ಕೂಡ ಅದನ್ನು ಹೇಳ್ತಾರೆ. ಸುತ ವಿಯೋಗದಲ್ಲಿ ಅಳಿಯದಿರನು ಈ ಕ್ಷಿತಿ, ರಾಮ ಕಾಡಿಗೆ ಹೋದರೆ ಇವನು ಬದುಕು ಉಳಿಯೋದಿಲ್ಲ ಅಂತ ವೈದವ್ಯೈಕ ಫಲಾಂ ಶ್ರೇಯಂ ಅಂತ ಕಾಳಿದಾಸ ಹೇಳ್ತಾನೆ. ಇವಳು ಕೋರಿದ ವರ ವೈದವ್ಯವನ್ನೇ ಇನ್ಯಾವುದನ್ನು ಅಲ್ಲ ಅಂತ. ನೀವಿಂದು ಉಗ್ರ ಪತಿವ್ರತಿಯರು ಅಗ್ರಗಳ ಗಣ್ಯರು ಅಗ್ಗಳೆಯರು ಉಗ್ರ ಪಾತಿವ್ರತ್ಯ ನಿಂತು ನೀನು ಪಾತಿವ್ರತಿ ಎಷ್ಟು ಮಟ್ಟಿಗೆ ಬೆಂಕಿ ಅಂತದ್ದು ಅಂದರೆ ಗಂಡನ್ನೇ ಸುಡುವ ಮಟ್ಟದ್ದು. ಹಾಗಿರುವಾಗ ನಿಮ್ಮನು ನೆಮ್ಮಗೆ ಅಪಕೀರ್ತಿ ನಿಮ್ಮನ್ನು ಅಪಕೀರ್ತಿ ನೆಮ್ಮದೇ ಇರೋಲ್ಲ, ಹಾಗಾಗಿ ಕ್ಷಿತಿಯ ಕುಜನರ ಜಿಗ್ವೆ ಅಪಕೀರ್ತಿ ಕೊಡದೇ ಇರೋಲ್ಲ. ಇದಿಷ್ಟು ನನ್ನ ಮಾತಲ್ಲ ಜನರ ಮಾತು ಅಂತ ಹೇಳ್ತಾರೆ. ಪಾಪ ಡೆಲಿಕೇಟ್ ಸಿಚುಯೇಷನ್ನು ತುಂಬ ಕಷ್ಟದ್ದು. ನಿಮಗೆ ಅಪಖ್ಯಾತಿ ಬರುತ್ತಮ್ಮ ರಾಮನ ಕಾಡುಗಟ್ಟದ್ರೆ ಗಂಡ ಉಳಿಯೋಲ್ಲ ಗಂಡನ ಕೊಂದು ತಿಂದು ತೇಗದವರು ಅಂತ ಆ ರೀತಿ ಅದು ಅಪಖ್ಯಾತಿ ಬರುತ್ತದೆ. ಹಾಗಾಗಿ ನಿಮಗೆ ಅಪಕೀರ್ತಿ ಕ್ಷಿತಿಯ ಕುಜನರ ಜಿಗ್ವೆ ಕಡು ಕೂರಿತು ಕೂರಿತು ಅಂದರೆ ಶಾರ್ಪ್ ಮೊನಚಾದದ್ದು ಕೂರ್ ಆದಂಥದ್ದು ಬಹಳ ತೀವ್ರವಾದ ತೀಕ್ಷ್ಣವಾದ ಭೂಮಿಯ ದುರ್ಜನರ ಮಾತುಗಳನ್ನು ತದರ್ಥದಿನ್ ಅವನಿಪಾಲ ಚ್ಯುತಿಗೆ ಮನ ಮಾಡುವುದು ನಿಮಗೆ ಉಚಿತವಲ್ಲಂತ. ಈ ಕಾರಣದಿಂದ ರಾಮನನ್ನ ಈ ವರದ ಸತ್ಯ ಸಂಧತೆಯ ಇಕ್ಕುಳದ ಬಾಯಲ್ಲಿ ಸಿಲುಕಿಸುವುದು ಉಚಿತವಲ್ಲ ಅಂತ ಹೇಳ್ತಾನೆ. ಇರಲಿ ಇರಲಿ ನಿಮ್ಮ ಕುಮಾರನು ಬಳಿಕ ಇರದ ಪಪ್ರಥೆ ನಿಮಗೆ ಮೆರೆವುದು ದರೆಯ ಸಿರಿ ಮನ್ವಾದಿರ ಎರ ತರುಣಿಯರು ನಗದಂತೆ ಮಾಡುವುದು ಚಿತ ನಿಮಗೆ ನಿಮ್ಮ ಕುಮಾರನೇ ಈ ದರೆಯ ಅರಚುತನದಲ್ಲಿ ಇರಲಿ ಎಂದನ ಸುಮಂತ್ರ. ಅದ್ಭುತವಾದ ಬಿಹಾಕನ್ನು ಹಾಡಿದರೆ ಎಷ್ಟು ಸೊಗಸಾಗಿರ್ತಕ್ಕಂಥ ಜಾಲಗಮಕಗಳನ್ನು ಸ್ವಲ್ಪ ಭಾಷಾಂಗ ಪ್ರಯೋಗ ಮಾಡಿದ್ದಾರೆ ಅಂತ ಕೂಡ ನಾವು ಗಮನಿಸ್ಬೋದು. ಇರಲಿ ನಿಮ್ಮ ಕುಮಾರನ್ ಈ ಹರೆಯ ಅರಸುತನದಲ್ಲಿ, ನೋಡಮ್ಮ ನಿಮ್ಮ ಮಗ ಭರತನೇ ರಾಜ್ಯ ಆಳಲಿ, ರಾಘವೇಶ್ವರನ್ ಇರಲಿ ಭೂಮೃತನಾಗಿ. ರಾಮ ಒಂದು ಕಡೆ ಇದೇ ಊರಲ್ಲಿ ಇರ್ತಾನೆ ರಾಜ ಋಷಿತ್ವದಲ್ಲಿ, ಅವನು ಇರ್ತಾನೆ ಯುವರಾಜರಾಗಿಯೋ ಮತ್ತೊಂದು ಬಾಧ್ಯತೆಯಲ್ಲಿಯೋ ಅಥವಾ ಅಪ್ಪನ ಕಣ್ಣೆದರಿಗಿರಬೇಕು ಅವನು ಅಷ್ಟಾದರೂ ಇದ್ದಾನು. ಆಗ ಇರದು ಅಪಪ್ರಥೆ ನಿಮಗೆ ಮೆರವುದು ಧರೆಯ ಸಿರಿ, ನಿಮಗೆ ಸಿರಿಯೂ ಇರುತ್ತದೆ ನಿಮಗೆ ಸಂಕಟ ಬೇಡ. ಮನ್ವಾದಿ ರಾಯರ ತರುಣಿಯರು ನಗದಂತೆ ಮಾಡುವುದು ಉಚಿತ. ಈ ಮನುವಿನಿಂದ ಮೊದಲುಕೊಂಡು ಯಾವ್ಯಾವ ಮಹಾರಾಜ್ಞಿಯರೆಲ್ಲ ಇದ್ದರೋ ಪಟ್ಟ ಮಹಿಷಿಯರಿದ್ದರೋ ಅವರೆಲ್ಲ ನಿಮ್ಮನ್ನು ನೋಡಿ ನಗದೇ ಇರೋಲ್ವಾ? ಎಂಥ ಕೆಟ್ಟವಳು ಬಂದು ನಮ್ಮ ಕುಲಕ್ಕೆ ಸೇರಿಕೊಂಡು ನಮ್ಮಂಥ ಸೊಸೆಯಂದರೇ ಇಲ್ಲ ಈ ಸೂರ್ಯವಂಶಕ್ಕೆ, ಇಂಥ ಅಯೋಗ್ಯಳಾದವಳು ಬಂದಳಲ್ಲ ಅಂತ ಭಾವಿಸ್ತಾರೆ, ಅದರಿಂದ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ಯುಕ್ತಿಗಳು ಈ ಬಗ್ಗೆ ಸಂಭಾಷಣೆ ವಾಲ್ಮೀಕಿ ರಾಮಾಯಣದಲ್ಲ, ಅದು ಚೆನ್ನಾಗಿದೆ. ಬೇಡಿರಿ ವರದಿಂದ ದ್ರೌಪದಿಯ ಕೂಡಿಕೊಂಡು ವನ ಪ್ರವಾಸವ ಮಾಡುವೆನು ಮರೆಯೇನು ಮನದ ಅನುಮಾನವು ಎಂದೇಕೆ ಕೋ
ಸುವಡೆ ಇದು ಸಮಯವು ಎಂದು ಸುಮಂತ ಕೈ ಮುಗಿದ. ಕನ್ನಡ ತುಂಬಾ ಹೃದಯಂಗಮ ಮತ್ತು ಇಕ್ಕಟ್ಟಾದದ್ದು. ಕೃತಿನಿಷ್ಠವಾದಂಥ ರಾಗಗಳಲ್ಲಿ ಇದು ಕೂಡ ಒಂದು. ಅಂತಹ ಕೃತಿನಿಷ್ಠವಾದ ರಾಗಗಳನ್ನು ಗಮಕಕ್ಕೆ ಒಗ್ಗಿಸುವುದೊಂದು ಸವಾಲು. ಒಳ್ಳೊಳ್ಳೆ ಗಮಕಿಗಳು ಹಲವರು ಈ ಥರ ಕೆಲಸಗಳನ್ನು ಮಾಡಬಲ್ಲವರು, ಆದರೆ ಬಹಳಷ್ಟು ಜನ ಇಲ್ಲ. ಹೇಳ್ತಾ ಇದ್ದಾನೆ, ಬೇಡಿದಿ ವರದಿಂದ ನೃಪತಿಯ ಕೂಡಿಕೊಂಡು ವನಪ್ರವಾಸವ ಮಾಡುವೆನು. ಮರೆಯೇನು ಮನದ ಅನುಮಾನ ನಿರ್ಣಯಕ್ಕೆ. ಇವನ ಅನುಮಾನ ಅನ್ನೋದನ್ನು ನಮ್ಮ ಲೋಕರೂಢಿಯಂತೆ ಸಂದೇಹ ಅನ್ನೋ ಅರ್ಥದಲ್ಲಿ ಬಳಸ್ತಾನೆ. ಅಂದರೆ ಶಾಸ್ತ್ರೀಯವಾದ ಮೂಲ ಅರ್ಥ ಇನ್ಫರೆನ್ಸ್, ಅಂದರೆ ಯಾವುದು ನಮ್ಮಲ್ಲಿ ಮೋಡವನ್ನು ನೋಡಿ ಮಳೆಯನ್ನು ಊಹಿಸುವುದು, ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹಿಸುವುದು, ಆ ರೀತಿಯಾದಂಥದ್ದನ್ನು ಅನುಮಾನ ಅಂತೀವಿ. ಸಂದೇಹ ಅನ್ನುವ ಅರ್ಥದಲ್ಲಿ, ಡೌಟ್ ಅನ್ನುವ ಅರ್ಥದಲ್ಲಿ ಇನ್ಫರೆನ್ಸ್ ಅನ್ನುವ ಅರ್ಥದ ಪದವನ್ನು ಕವಿ ಬಳಸ್ತಾನೆ. ಇದು ಕನ್ನಡದ ವಾಗ್ರೂಢಿಗೆ ಯುಕ್ತವೇ ಆಗಿ ಬಂದೇ ಹೋಗಿದೆ. ಕೋಡಿ ನಿಮಗಾಗದವನು, ನಿಮಗೇನು ಅನ್ಯಾಯ ಆಗದಂತೆ ನೃಪನಾಡಿ ಹುಸಿ ಹೋಗದಂತೆ. ಈ ದೊರೆಗೆ ಅನೃತ ಖ್ಯಾತಿ, ಅನೃತದ ಅಪಖ್ಯಾತಿ ಬಾರದಂತೆ ಮಾಡ್ತಾನೆ. ನಮ್ಮ ದೊರೆ ನನ್ನ ಜೊತೆಗೆ ಸೇರಿಕೊಂಡು ವನವಾಸವನ್ನು ಮಾಡ್ತಾನೆ. ನಮ್ಮ ಬೇಕಾದರೆ ಕೀರ್ತಿಯ ಜೋಡಿಸಬಡಿದು ಸಮಯವೆಂದು ಹುಸಿ ಹೋಗದಂತೆ ಅವನು ಸುಳ್ಳಾಡದಂತೆ ಮಾಡಬೇಕು. ಮಗನ್ನ ಕಳಿಸೇ ಕೊಡಬೇಕು ಅಂತ ಸತ್ಯಕ್ಕೆ ಅಂಟಿಕೊಂಡ್ರೆ ಆ ತಂದೆ ಉಳಿಯೋಲ್ಲ, ನಮ್ಮ ದೊರೆ ಉಳಿಯೋಲ್ಲ, ನಿನ್ನ ಗಂಡ ಉಳಿಯೋಲ್ಲ. ಅದಕ್ಕಾಗಿ ಅನ್ಯಾಯ ಮಾಡಬೇಡ ಅಂತ ಹೇಳ್ತಾನೆ. ಮೂಲದಲ್ಲಿ ಸುಮಂತ್ರ ಹಾಗೆ ಬೇಡುವಂಥದ್ದೇನು ಬರೋಲ್ಲ. ಇಲ್ಲಿ ಚೆನ್ನಾಗಿರ್ತಕ್ಕಂಥದ್ದೇ ಆ ಬೆಳವಣಿಗೆ. ಬಿಡು 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 ಸುಮಂತ್ರ, ಕುಮಂತ್ರ ಕೃತ್ಯವ ನಡೆದ ಬೇಡೆ ಮೊಡನೆ, ರಘುಗಳ ಮಡದಿಯರು ನಗಲಿ ಎಮ್ಮನೆಮ್ಮದಿ ಆಯ್ತು ದುಷ್ಕೀರ್ತಿ ದುಷ್ಕೀರ್ತಿ ಒಡರಿಸಲಿ ಪುನರುಕ್ತಿ ನಮ್ಮಯ ನುಡಿಗೆ ಹೊಗದು ಆ ಬಲ್ಲೆವು ಈ ಬೊಂಬಡೆಯ ಜನವನು ಕೆಳಗೆ ಸಾರು ಎಂದಳು ಸುಮಂತ್ರ. ಅಂದ್ರೆ ಇಷ್ಟು ತೀವ್ರವಾಗಿ ಅವಳು ಹೇಳ್ತಾಳೆ, ಬಿಡು ಸುಮಂತ್ರ ಕುಮಂತ್ರ ಕೃತ್ಯವ ನಡೆಸಬೇಡ, ನೀನು ದುರ್ಮತವನ್ನ ದುರಾಲೋಚನೆಯನ್ನ ಮಾಡಬೇಡ, ನನ್ನ ಜೊತೆ ನಡೆಸಬೇಡ. ರಘುಗಳ ಮಡದಿಯರು ನಗಲಿ, ಏನ್ ನಮ್ಮ ಪೂರ್ವಜರ ಹೆಂಡತಿರೆಲ್ಲ ನಗುತ್ತಾರ, ಸತ್ತೋಗಿದ್ದಾರೆ. ಎಲ್ಲಕ್ಕೊಂಡ್ರೆ ಏನು ಆಕಾಶವೋ ಭೂಮಿನೋ ಪಾತಾಳವೋ, ಎಲ್ಲರೂ ನಗಲಿ. ಅವ್ರನ್ನೇನು ಸುಟ್ಟು ಬೂದಿ ಮಾಡಿದ್ದೀವಿ, ಹಾಗಾಗಿ ಅವ್ರ ಅಸ್ಥಿ ಪಂಜರಗಳು ನಮ್ಮ ಕಣ್ಣೆದುರಿಗಿಲ್ಲ. ಹೆಂಗಾದ್ರೂ ನಗುತ್ತಾರೆ, ನತ್ಕೊಂಡು ಹಾಳಾಗಲಿ, ನಕ್ರೆ ಅವ್ರು ಅಲ್ಲೇ ಕಾಣಿಸುತ್ತೆ ಅಂತಾರೆ. ಎಲ್ಲ ಬೊಚ್ಚಬಾಯಿನವರು ಅಲ್ಲೂ ಕಾಣಿಸಲ್ಲ ಎಂಥದ್ದು. ಎಮ್ಮಲಿ ಆಯ್ತು ದುಷ್ಕೀರ್ತಿ, ನಮಗೆ ಅಪಕೀರ್ತಿ ಬರುತ್ತಾ ಬರಲಿ. ರಾಜ್ಯ ಬಂದ ಮೇಲೆ ಅಪಕೀರ್ತಿ ಏನು, ದುಷ್ಕೀರ್ತಿ ಏನು? ನಮಗೆ ಪದವಿ ಸಿಕ್ಕ ಮೇಲೆ ಎಲ್ಲ ನಾವು ಅಣಿ ಮಾಡ್ಕೊಳ್ತೀವಿ, ಸಜ್ಜು ಮಾಡ್ಕೊಳ್ತೀವಿ. ಪದವಿ ಸಿಗದೇ ಇದ್ರೆ ಕಷ್ಟ, ಪದವಿ ಬಂದ ಮೇಲೆ ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದ್ದೇ ಇದೆ. ರಾಜಕಾರಣ ನೋಡಿದ್ರೆ ಗೊತ್ತೇ ಆಗ್ತಾ ಇದೆ. ಒಡರಿಸಲಿ ಪುನರುಕ್ತಿ ದುಷ್ಕೀರ್ತಿ, ಒಡರಿಸಲಿ ಪುನರುಕ್ತಿ ನಮ್ಮ ಏನು ಹುಡುಗಿ ಹೋಗೋದು. ಪುನರುಕ್ತಿ ಮಾತ್ರ ನಮ್ಮ ಮಾತಿಗೆ ಬೇಡ. ಅಂದ್ರೆ ನಾನು ತಿದ್ದಿ ಆಡಿದ್ದೀನಿ ಅಂತ ಆಗಬಾರದು ಅಂತ. ಇವಳು ಮಹಾಕವಿ ಪ್ರಯೋಗ ಮಾಡದಂತೆ, ಇವಳು ಬಳಸಿದ ಪದವನ್ನು ಮತ್ತೆ ಬಳಸಬಾರದು ಅಂತ. ಎರಡು ವರ ಬೇಕು, ಹೀಗೆ ಬೇಕು ಅಂತ ಕೇಳಿದ ಮೇಲೆ ಮುಗೀತು, ಅದು ಬೇರೊಂದು ರೂಪದಲ್ಲಿ ಇರಬಾರದು. ಒಳ್ಳೆಯ ಕವಿಗಳು ಪದ್ಯವೊಂದರಲ್ಲಿ ಅದೇ ಪದವನ್ನ ವಿಶೇಷಾರ್ಥ ಇಲ್ಲದೆ, ವಿಶೇಷ ಪ್ರಯೋಜನ ಇಲ್ಲದೆ ಮತ್ತೆ ಬಳಸೋಲ್ಲ. ಬಳಸಿದ್ರೆ ಪುನರುಕ್ತಿ ದೋಷ ಅಂತ ಕರೀತಾರೆ, ಹಾಗಾಗಬಾರದು. ಹಾಗಾಗಿ ಬಲ್ಲವಿ ಬೊಂಬಡೆಯ ತರವನ್ನು, ಈ ಬೊಂಬಡ ಬಜಾಯಿಸಬೇಡ ಅಂತಂತಾರೆ. ಮುಷಂಡಿ ಅಂತ ಮುಷಂಡಿ ಅಂತೆಲ್ಲ ಪದ ಬಳಸಿದ ಕವಿಗೆ ಬೊಂಬಡ ಅನ್ನೋದೇನು ಹೆಚ್ಚಲ್ಲ. ಕುಮಾರವ್ಯಾಸನಂತವನು ಇನ್ನೂ ತುಟಿ ಮೀರಿ ಮಾತನ್ನು ಬಳಸ್ತಾನೆ. ಇದು ನಮ್ಮ ಜಾನಪದರಾದಂಥ ಲೋಕಕ್ಕೆ ನಿಕಟವಿದ್ದು ಜನರು ಓದಿ ಸಂತೋಷ ಪಡಲಿ, ರಾಮಕಥಾನಕ ತಿಳಿಯಲಿ ಅಂತ ಬರೆದ ಕಾವ್ಯದ ಕವಿಗಳಿಗೆ ಸಹಜವೇ ಆಗಿದೆ. ಆಮೇಲೆ ಮತ್ತು ಮುಂದುವರೆದು ರಾಮ ಹೋಗದಂತೆ ಅವರೀಶರಲ್ಲಿ ಅನೃತವು ಹೋಗದಂತೆ ಘಟದಲ್ಲಿ ಕಾದ
ಸರಿ ರಾಮ ಹೇಳ್ತಾನೆ, ಅಲ್ಸಲೇ ಸರಿಯಮ್ಮ, ನೀವು ಬೇಡಿದ್ರು ತಾನೇಸು ದೊಡ್ಡಿತು, ನೀವು ಬೇಡಿದ್ದು ಇಷ್ಟು ಮಹಾ ದೊಡ್ಡದು ಅಂತ ಇವರು ಕೋಲಾಹಲ ಮಾಡ್ತಾ ಇದ್ದಾರೆ. ತಂದೆ ಆಡಿದ ಭಾಷೆಗೆ ಇದಕ್ಕೋ ಭಾಷೆ, ಅಪ್ಪ ಹೇಳಿದ ಮಾತಿಗೆ ನಾನು ಜಾಮೀನು ಕೊಡ್ತಾ ಇದ್ದೀನಿ, ನಾನು ಪ್ರತಿಭೂ ಆಗಿರ್ತೀನಿ, ಪ್ರತಿಭೂ ಅಂತಂದ್ರೆ ಜಾಮೀನ್ದಾರ ಅಂತ ಸಂಸ್ಕೃತದಲ್ಲಿ. ಹಾಗಾಗಿ ನೀನು ಅಪ್ಪ ಮಾತಾಡಿದ್ದನ್ನ ಕಳವಳಗೊಂಡು ಆಗುತ್ತೋ ಇರುವನ್ ಬೇಡ, ಸುಮಂತ್ರನೂ ಬೇಸರ ಪಟ್ಕೊಳ್ಳೋದು ಬೇಡ ಅಂತ ಜನರಿಗೆ ಆ ರಾಮನು ಲೇಸು ಮಾಡಿದನೆ. ಅನೃತವು ಎಂಬ ಅವನೀಶರಲ್ಲಿ ಹೋಗದಂತೆ ಮಾಡಿದ್ರು. ಒಂದು ಮಾಡಬೇಕು ಅಂದ್ರೆ ನಮ್ಮ ಅಪ್ಪನಿಗೆ ಅನೃತ ದೋಷ ಬರಬಾರದು. ಆ ಕಾರಣದಿಂದ ನಮ್ಮ ಅನ್ವಯಕ್ಕೆ ಈ ವಂಶಕ್ಕೆ ಅನೃತ ದೋಷ ಅನ್ನುವುದು ಬರಬಾರದು. ನಮ್ಮ ವಂಶ ಘಟಕ್ಕೆ ನೀವು ಕಲ್ಮಶದ ಹೆಸರನ್ನ ಇಡಬೇಡಿ ಅಂತ. ನಮ್ಮ ವಂಶ ಇಟ್ಸ್ ಎ ಮೆಲ್ಟಿಂಗ್ ಪಾರ್ಟ್, ಇಟ್ಸ್ ಎ ಹ್ಯಾಪನಿಂಗ್ ಥಿಂಗ್. ವಂಶ ನಡೀತಾ ಇದೆ, ಮುಂದುವರಿತಾ ಇದೆ, ಅದರಲ್ಲಿ ರಸಪಾಕವಾಗಬೇಕು, ಸೂರ್ಯವಂಶದ ರಸಪಾಕ. ಅದರೊಳಗೆ ನೀವು ಕಲ್ಮಶವನ್ನು ತಂದು ಪಾಕ ವಿಪಾಕವಾಗದಂತೆ ಮಾಡಬೇಡಿ, ಆಗುವಂತೆ ಮಾಡಬೇಡಿ ಅಂತ ಕೇಳ್ತಾ ಇದ್ದೀನಿ. ಭರತನಾಳಲಿ ರಾಜ್ಯವನು ನೀವು ನರಪತಿಯ ಚರಣಾರವಿಂದರ ಪರಮ ಸೇವಾನಿರತರಾಗಿ ನಿಮ್ಮ ಅನುಜ್ಞೆಯಲ್ಲಿ ಚರಿಸುವೆನು ವನವಾಸದಲ್ಲಿ ಗೋಚರಿಸುವೆನು ನೀರುಡಿದ ವರುಷದ ಪರಿಗಣನೆ ಪರ್ಯಂತ ಎಂದನು ಕೈಕೆಗೆ ಆರಾಮ. ಈ ಒಂದು ಕಾರಣವಿತ್ತು ಬೆಳದಾದ ಒಂದು ನೋಡಿ ಆ ರಾಮ ಅನ್ನೋದನ್ನ ಇವರು ಆರಾಮ ಅಂತ ಸೇರಿಸಿ ಹಾಡಿ ಆರಾಮಕ್ಕೆ ರಾಮ ಹೇಳ್ತಾನೆ. ಏನು ಯೋಚನೆ ಮಾಡಿದ್ರು ಈ ಭರತನ ಆಳಲಿ ರಾಜ್ಯವನ್ನು ತಮ್ಮ ತಾನೇ ಆಳ್ತಕ್ಕಂಥದ್ದು ಆಳದಿ, ನೀವು ನರಪತಿಯ ಚರಣಾನಂದದ ಪರಮ ಸೇವಾ ನಿರತರಾಗಿದೆ. ಎಂಥ ಮಾತು ಗೈಗೆ, ನೀವು ನಮ್ಮ ಅಪ್ಪನ ಸೇವೆ ಮಾಡಿಕೊಂಡಿದ್ದೆ, ಅವಳ ಮಾಡ್ತಾಳೆ, ದಶರಥನ ಗಡ್ಡೆ ಬೆಳೆದಿದ್ದೇ ಅವಳು ಸೇವೆ ಮಾಡಿದೆ. ಹಾಗಾಗಿ ಪರಮ ಸೇವಾ ನಿರತರಾಗಿ ನಿಮ್ಮ ಅನುಜ್ಞೆಯಲ್ಲಿ ಚರಿಸುವೆನು, ನಿಮ್ಮ ಅನುಜ್ಞೆಗೆ ತಕ್ಕಂತೆ ನಾನು ನಡೆದುಕೊಂಡು ಹೋಗ್ತೇನೆ, ನಿಮ್ಮ ಮಾತು ನಡೆಯಲಿ ಅಂತ. ಅವಳಿಗೆ ರಾಮ ಹತ್ತಿರದಲ್ಲಿದ್ದರೆ ಇನ್ನೊಂದು ಯಾವ ಧ್ರುವೀಕರಣ ಆಗುತ್ತೆ, ರಾಜಕೀಯ ಧ್ರುವೀಕರಣ ಅಂತ ಇರಲ್ಲ, ಪೋಲರೈಸೇಷನ್ ಆಫ್ ಫೋರ್ಸಸ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಇದ್ದಂಗೆ ಆಗ್ಬಿಡುತ್ತೆ, ಕುಮಾರಸ್ವಾಮಿಗೆ ಅಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಅಂತ ಅವಳು ಚಿಂತೆ, ದೇವೇಗೌಡರ ಚಿಂತೆ ಪಾಪ ಅವಳಿಗೆ. ಹಾಗಾಗಿ ವರ್ಷದ ಪರಿಗಣನೆ ಪರ್ಯಂತ ನೀವು ನೋಡಿದಷ್ಟು 14 ವರ್ಷ ಈಗಿಂದ ಪಂಚಾಂಗ ಇಟ್ಕೊಂಡು ತಿರುವಾಗ್ತಾನೆ ಇರಿ ಅಂತಂತಾನೆ. ಕಡೆಗೆ ಸಂಧಿಯ ಕೊನೆಗೆ ಬರ್ತೀವಿ ನಾವು. ಆ ಸಂಧಿಯನು ಆಸದಿಯನು ಉಪಚರಿಸಿ ವಿಧನಾಯಾಸವನು ಶ್ರುತಿ ಧರ್ಮಶಾಸ್ತ್ರ ವಿಲಾಸ ವಚನಾಲಾಪದಿಂದ ಅನುತಾಪವನು ಬಿಡಿಸಿ ಆ ಸಕಲ ಲೋಕೈಕ ಲೀಲಾವಾಸ ತೊರವೆಯ ರಾಯನು ಆ ವನವಾಸವನು ಕೈಕೊಂಡನು ಅಮರೇಂದ್ರಾದಿಗಳು ನಲಿ ನಲಿಯೇ. ರಾಮನ ರಾಜ್ಯ ಪರಿತ್ಯಾಗದಿಂದ ದೇವತೆಗಳಿಗೆ ಸಂತೋಷವಾಯಿತು ಅಂತ ಕವಿ ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ದೇವತೆಗಳ ತಂತ್ರ ಊಟ ಸತ್ಯವಾಯಿತು. ರಾಮ ಕಾಡಿಗೆ ಹೋದ, ಅದನ್ನು ಭೋಜ ಹೇಳ್ತಾನೆ, ವನಾಯ ರಾಮೋ ಗೌರಾಜ ಜಗತಾಂ ಅವನಾಯ ಚ ಅಂತ. ರಾಮ ಕಾಡಿಗೆ ಹೋದ, ವನಾಯ ಜಗತಾಂ ಅವನಾಯ, ವನವಲ್ಲದ್ದಕ್ಕೆ ಅಂತ, ಇನ್ನೊಂದಷ್ಟ ಜಗತ್ತನ್ನು ಕಾಪಾಡುವುದಕ್ಕೆ. ರಾಮನ ಕಾಡಿಗೆ ಹೋಗಿದ್ದ ವಾರ್ತೆ ಲೋಕಾಭ್ಯುದಯವಾಯಿತು, ದೊಡ್ಡವರ ಕಷ್ಟವೂ ಲೋಕಕ್ಕೆ ಇಷ್ಟವನ್ನು ಉಂಟು ಮಾಡುತ್ತಿದೆ ಎನ್ನುವುದು ಒಂದು ಭವ್ಯವಾದ ಸಂದೇಶ. ನಮಸ್ಕಾರ.